ಶೋರಿಡಿರಳ ಲಾಭಾ ಜೀವದಿಂದೆಯಂಥವನೇ ಜೀವಾಧಿಪತಿ ಆಗಿರುವವನೇ ಓ ಮರಣವನ್ನು ಜಯಿಸಿದವನೇ ಓ ಹಲೂಯ ಹಲಲುಯ ಆರಾಧನೆ ನಿಮಗೆ ಆರಾಧನೆ ನಿಮಗೆ

honnum for all you oh, oh, are alleluja alleluja online eiginuádur þidity ykkur arrombnum rið diction við finnstいます danið og alleluja alleluja oh, let the oh, road ಸ್ವಾಮಿ ಸ್ವಾಮಿಲ್ ಗಾಡ್ ಯು ಚೀಸಸ್ ಥ್ಯಾಂಕ್ ಯು ಚೀಸಸ್ ಬಹು ಉನ್ನತ ದೇವರೇ ಮಹಿಮೆಯ ತಂದೆ ನಮ್ಮ ಮುಂದಿನ ಭಾಗವನ್ನು ನಾವು ನಿ ಕೈಗೊಪ್ಪಿಸಿಕೊಡ್ತೇವೆ ನೀವೇ ನಮ್ಮ ಸಂಗಡ ಮಾತನಾಡಿರಿ ನಮ್ಮನ್ನು ಬಲಪಡಿಸಿರಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಕೇಳಿ ಮತ್ತು ನಾವು ದೇವರ ವಾಕ್ಯದ ಘೋಷಣೆಗಳನ್ನು ಮಾಡ್ತಾ ಮತ್ತು ನಾವು ಈ ದಿನ ಸಂದೇಶದಲ್ಲಿ ಪ್ರವೇಶಿಸೋಣ ಹಲಲೂಯ ಅಲಲೂಯ ನೋಡಿ ನಾವೆಲ್ಲರೂ ಬೈಬಲ್ ವಚನದಲ್ಲಿ ನಾವು ನೋಡುವಾಗ ಯೋಭನ ಬರೆದ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಯೋಭನ ಪುಸ್ತಕ ಇಪ್ಪತ್ತ ಎರಡನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನವನ್ನು ಯಾರಾದರೂ ಓದ್ತೀರಾ ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಬೈಬಲ್ ವಾಕ್ಯ ಇದು ಈ ವಾಕ್ಯ ಯೋಭನ ಪುಸ್ತಕದಲ್ಲಿ ನಾವು ನೋಡ್ತೇವೆ ಇದು ದೇವರು ಯಾರಿಗೆ ಈ ಮಾತನ್ನು ನಮಗೆ ಭರಿಸ್ತಾ ಇದ್ದಾನೆ ಏನಂತ ಬರೆಸಿದ್ದಾನೆ ಹಾಂ ನೋಡಿ ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ಓ ಹಲೂ ಪ್ರೇಝ್ ಅಲಾಡ್ ಇಂಗ್ಲೀಷ್ನಲ್ಲಿ ಈ ಮಾತು ಹೀಗೆ ಹೇಳ್ತೈತೆ ಯು ವಿಲ್ ಡಿಸೈಡ್ ಎ ಥಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಎಸ್ಟ್ಯಾಬ್ಲಿಷಡ್ ಫಾರ್ ಯು ನಾವು ನೋಡ್ತೀವಿ ಇಲ್ಲಿ

ಅದಕ್ಕೆ ನಾವು ಏನು ಇಂಗ್ಲೀಷ್ ಬೈಬಲ್ ಏನು ಹೇಳಿದೆ ಒಂದು ಟ್ರಾನ್ಸ್ಲೇಷನ್ ಹೇಳ್ತದೆ ವಾಟ್ ಯು ಡಿಸೈಡ್ ಆ್ಯಂಡ್ ಡಿಕ್ರಿ ನೀನು ಏನು ಸಂಕಲ್ಪಿಸಿಕೊಳ್ತಿಗೋ ಅದು ನಿನಗೆ ಏನಾಗ್ತದೆ ಅಂತ ಹೇಳ್ತದೆ ಕನ್ನಡ ಬೈಬಲು ಅದು ನಿನಗೆ ನೆರವೇರುವುದು ಹಲಲೂಯ ಸೊ ಅದಕ್ಕೆ ನಮಗೆಲ್ಲ ಸಂಕಲ್ಪ ನಮ್ಮ ಜೀವನದಲ್ಲಿ ಯಾವುದು ನೆರವೇರ್ತಾವಂದರೆ ನಾವು ಏನು ಸಂಕಲ್ಪಿಸಿಕೊಂಡು ಅದನ್ನು ಮಾತನಾಡ್ತಾ ಇರ್ತೇವೋ ಅದು ನಮಗೆ ನೆರವೇರ್ತದಂತೆ ಸೊ ಅದಕ್ಕೆ ಇವತ್ತೇನು ಮಾಡಬೇಕಂದ್ರೆ ನಾವು ಯಾವುದನ್ನು ಸಂಕಲ್ಪಿಸಿಕೊಳ್ಳುತ್ತೇವೆ ಅಥವಾ ಯಾವುದನ್ನು ಡಿಸೈಡ್ ಮಾಡಿಕೊಳ್ತೀವೋ ಯಾವುದನ್ನು ನನಗೆ ಆಗಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಳ್ತೀವೋ ಅದನ್ನು ಡಿಕ್ರಿ ಮಾಡಬೇಕು ಏನು ಮಾಡಬೇಕು ನೀವು ಮಾತನಾಡಬೇಕು ಅದನ್ನು ಮಾತನಾಡಿದರೆ ಅದು ನಿನಗೆ ಆಗ್ತದೆ ಬೈಬಲ್ ವಾಕ್ಯ ಎಂದಾದರೂ ಬದಲಾಗ್ತದ ಇಲ್ಲವೇ ಇಲ್ಲ ಯೇ ಸ್ವಾಮಿ ಅದಕ್ಕೆ ಒಂದು ಮಾತು ಹೇಳ್ತಾನೆ ನೀವು ಏನು ಹೇಳ್ತೀರೋ ಅದು ಆಗುತ್ತದೆ ಅಂತ ನಂಬಿದಿರ ಅದು ಹಾಗೆಯೇ ಆಗುವುದು ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ ನಮ್ಮ ಜೀವನದಲ್ಲಿ ನಮ್ಮ ವಿಷಯದಲ್ಲಿ ನಾವು ಏನಾಗಬೇಕಂತ ಯೋಚನೆ ಮಾಡಬೇಕಂದ್ರೆ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ದೇವರ ವಾಕ್ಯವು ಏನು ಹೇಳ್ತದೋ ದೇವರ ವಾಕ್ಯವು ಏನು ಸಂ ಹೇಳ್ತದೋ ಅದೇ ನನಗೆ ಆಗ್ತದೆ ಬೈಬಲ್ ಗ್ರಂಥ ದೇವರ ವಾಕ್ಯವಂತ ಅಂತ ನಾನು ನಂಬುತ್ತೇನೆ ಅದೇ ನಾನು ಮಾತನಾಡುತ್ತೇನೆ ದೇವರ ವಾಕ್ಯವು ಹೇಳಿದಂತೆ ನನಗಾಗ್ತದೆ ಅದಕ್ಕೆ ಯೇಸು ಒಂದು ಮಾತು ಹೇಳ್ತಾನೆ ನನ್ನನ್ನು ನಂಬುವವನು ನಾನು ನಡೆಸಿದ ಕ್ರಿಯೆಗಳು ಏನು ಏನು ಮಾಡ್ತೇನೆ ನಾನು ನಡೆಸಿದ ಕ್ರಿಯೆಗಳನ್ನು ಯಾರು ನಡೆಸ್ತಾನೆ ಹಾಂ ಆತನು ನಡೆಸಿದಂಥ ಕಾರ್ಯಗಳನ್ನು ನಾವು ಕೂಡ ಏನು ಮಾಡ್ತೀವಂತೆ ಹಾಂ ಆತನಲ್ಲಿ ಇಟ್ಟವರೆಲ್ಲರೂ ನಡೆಸ್ತೀವಂತೆ ಸೊ ಅದಕ್ಕೆ ಆತನು ಹೋಗ್ತಿರುವಾಗಿ ಈ ಲೋಕದಲ್ಲಿ ಕೆಲವು ಕೆಲವು ಸಂಕಲ್ಪಗಳನ್ನು ಕೆಲವು ಸಂಗತಿಗಳನ್ನು ನೋಡಿದಾಗ ಆತನು ಸಂಕಲ್ಪಿಸಿ ಮಾತನಾಡಿದ ನೋಡಿ ಉದಾಹರಣೆ ನಾವು ನೋಡ್ತೇವೆ ಆತನು ಆತನ ಶಿಷ್ಯರು ಸಮುದ್ರದಲ್ಲಿ ಹೋಗ್ತಾ ಇದ್ದರು ಹೋಗ್ತಾ ಇರುವಾಗ ಸಮುದ್ರವೇನಾಯಿತು ಏನಾಯಿತು ಹಾಂ ಸಮುದ್ರವೇನಾಯಿತು ಏನಾಗಲಿಲ್ವ ಸಮುದ್ರಗಳಲ್ಲಿ ಏನಾಯಿತು ಬಿರುಗಾಳಿ ಎದ್ದು ಉಳಿತು ಸಮುದ್ರವು ಅಲ್ಲೋ ಅವರು ಅವರಿರುವ ನಾವಿಯು ಏನಾಗ್ತು ನೀರಿನಿಂದ ತುಂಬಲ್ಪಡ್ತು ಅವರ ಅಪಾಯಕರವಾದ ಪರಿಸ್ಥಿತಿಗೆ ಬಂದರು ಈ ಅಪಾಯಕರವಾದ ಪರಿಸ್ಥಿತಿಗೆ ಬಂದರೂ ಕೂಡ ಯೇಸು ಸ್ವಾಮಿ ಏನು ಮಾಡ್ತಿದ್ದಾನೆ ನಿದ್ದೆ ಮಾಡ್ತಾ ಇದ್ದಾನೆ ಯಾಕೆ ನಿದ್ದೆ ಮಾಡ್ತಿದ್ದಾನೆ ಅಂದರೆ ಆತನಿಗೆ ಗೊತ್ತು ಆತನೇನು ಸಂಕಲ್ಪಿಸ್ಕೊಂಡಿದ್ದಾನೆ ನಾವು ಆಚೆ ದಡಕ್ಕೆ ಹೋಗೋಣ ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಸಂಕಲ್ಪಿಸಿಕೊಂಡಾಗ ಪ್ರೇರೇ ಆ ನಾವೆ ಮುಣುಗೋದು ಹೇಗೆ ಆದರೆ ಯೇಸು ಕ್ರಿಸ್ತನ ಎದ್ದು ಗದರಿಸಲಿಕ್ಕೆ ಕಾರಣವೇನೆಂದರೆ ಶಿಷ್ಯರ ಭಯ ಶಿಷ್ಯರಿಗೆ ಏನುಂಟಾಯಿತು ಭಯ ಉಂಟಾಯಿತು ಶಿಷ್ಯರು ಹೇಳಿದರು ನಾವು ಅಪಾಯಕರವಾದ ಸ್ಥಿತಿಯಲ್ಲಿ ಬಿದ್ದಿದ್ದೇವೆ ನಾವು ನಾವು ಸಾಯುತ್ತೇವೆ ನಾವು ನಾಶವಾಗ್ತೇವೆ ಎಂಬುದಾಗಿ ಶಿಷ್ಯರು ಹೇಳುವಾಗ ಅವರಿಗಾಗಿ ಯೇಸು ಸ್ವಾಮಿ ಏನು ಮಾಡಿದ ಎದ್ದು ಸಮುದ್ರವನ್ನು ಗಾಳಿಯನ್ನೇ ಮಾಡಿದ ಗದರಿಸಲು ಅವೇನಾಯ್ತಂತೆ ಶಾಂತವಾಯಿತು ಪ್ರೀತಿಯಾದ ದೇವರ ಮಕ್ಕಳೇ ನೋಡಿ ಅದೇ ಆತನು ಏನು ಮಾಡಬಲ್ಲನೋ ಅದು ಕೂಡ ನಾವು ಮಾಡಬಲ್ಲೆವು ಬೈಬಿ ಬಿ ಏಸು ನನ್ನಲ್ಲಿ ನಂಬಿಕೆ ಇಟ್ಟಿರುವವನು ಏನಂತ ನಾನು ನಡೆಸಿದ ಕ್ರಿಯೆಗಳನ್ನು ಅವನು ನಡೆಸ್ತಾನೆ ಅದಕ್ಕೆ ನಾವು ನಾವು ಕೂಡ ಏನು ಮಾಡಬೇಕಂದ್ರೆ ನಮ್ಮ ಜೀವಿತಗಳಲ್ಲಿ ನಮ್ಮ ಜೀವಿತ ಯಾತ್ರೆಯಲ್ಲಿ ನಾವು ಹಾದಿ ಹೋಗ್ತಿರುವಾಗ ಅನೇಕವಾದ ಸಂಗತಿಗಳಲ್ಲಿ ಏನಾಗ್ತವೆ ಅಂದರೆ ಬಿರುಗಾಳಿಗಳು ಬರ್ತಾ ಇರ್ತವೆ ಬಿರುಗಾಳಿಗಳು ಬಂದ್ಬಿಟ್ಟು ಇನ್ನೇನು ನಮ್ಮ ಜೀವಿತಕ್ಕೆ ಅಪಾಯ ಬಂದಿದೆ ಅಂತ ಹೇಳುವಂಥ ಸ್ಥಿತಿ ಬರ್ತದೆ ಆದರೆ ಅಂಥ ಅಪಾಯ ಬಂದಿರುವಾಗಲೂ ಕೂಡ ಯೇಸು ಸ್ವಾಮಿ ಏನು ಮಾಡಿದನೋ ಅದೇ ನೀನು ನಾನು ಮಾಡಬೇಕು ಏನು ಮಾಡಬೇಕು ಅದನ್ನೇ ನಾನು ನೀನು ಮಾಡಬೇಕು ಏನಂತ ಏನು ಮಾಡಬೇಕು ನಾನು ನೀನು ಅವುಗಳನ್ನು ಗದರಿಸಬೇಕು ಅದನ್ನು ಗದಿರಿಸಿದ್ರೆ ಆಗ್ತದ ಯಾಕಂದ್ರೆ ಬೈಬಲ್ ವಾಕ್ಯ ಹೇಳ್ತತೆ ನೀನು ಯಾವುದನ್ನು ಸಂಕಲ್ಪಿಸಿಕೊಳ್ಳಿವೋ ನೋಡಿ ಕೆಲವು ಸಾತಿ ದೇವರ ಮಾತುಗಳನ್ನು ನಾವು ಜೋರಾಗಿ ಮಾತನಾಡಬೇಕು ಒಳಗೊಳಗೆ ಮಾತನಾಡಬಾರ್ದು ಹೇಳ್ರಿ ಯಾವ ಕಾರ್ಯಗಳನ್ನು ನಾನು ಸಂಕಲ್ಪಿಸಿಕೊಳ್ಳುವೆನೋ ಅದು ನನಗಾಗುವುದು ಆಮೇನ್ ನೋಡಿ ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ನೀನು ಇವತ್ತು ಯಾವುದನ್ನು ಸಂಕಲ್ಪಿಸಿಕೊಳ್ತೀವಿ ನೀನು ಯಾವುದನ್ನು ಯೋಚಿಸ್ತೀನಿ ನಿನ್ನ ವಿಷಯದಲ್ಲಿ ನಿನ್ನ ಕುಟುಂಬದಲ್ಲಿ ಯಾವುದನ್ನು ಯೋಚಿಸ್ತೀ ಆ ಸಂಗತಿಗಳು ಏನಾಗ್ತವೆ ಅಂತ ಬೈಬಲ್ ಬಾಕಿ ಬೀಳ್ತದೆ ನಿನಗೆ ಆಗುತ್ತವೆ ಯಾವ ಸಂಕಲ್ಪಗಳನ್ನು ಸಂಕಲ್ಪಿಸಿಕೊಳ್ಳೋದು ಮಾತ್ರವಲ್ಲ ಅದನ್ನು ಡಿಕ್ರಿ ಮಾಡಬೇಕು ಅದನ್ನು ಡಿಕ್ಲೇರ್ ಮಾಡಬೇಕು ಹೌದು ನನಗೀಗಾಗಿದ್ದಕ್ಕಾಗಿ ನನಗೀಗಾಗಿದೆ ನನಗೀಗಾಗಿದೆ ಹಾಂ ಆತನು ವಾಕ್ಯ ಬೆಳಿತೈತೆ ಏನಂತ ಹೇಳ್ತದೆ ನಿನ್ನ ಮನೆಯಲ್ಲಿ ಧನೈಶ್ವರ್ಯಗಳು ಇರುವವು ಅದಕ್ಕೆ ಆ ಧನೈಶ್ವರ್ಯಗಳು ನನ್ನ ಮನೆಯಲ್ಲಿ ತುಂಬಿದ್ದಕ್ಕಾಗಿ ಸ್ತೋತ್ರ ನನ್ನ ಮನೆಯಲ್ಲಿ ಕೊರತೆಗಳಾಗಿ ಸ್ತೋತ್ರ ನನ್ನ ದೇಹದಲ್ಲಿ ಆರೋಗ್ಯವಿದ್ದಕ್ಕಾಗಿ ಸ್ತೋತ್ರ ಎಂಬುದನ್ನು ನಾವು ಯಾವಾಗಾದರೆ ಮಾತನಾಡ್ತೀವೋ ಅಥವಾ ದೇವರ ವಾಕ್ಯಗಳನ್ನು ಯಾವಾಗಾದರೆ ಮಾತನಾಡ್ತಾ ಇರ್ತೀವೋ ಮಾತನಾಡಿದಂಥದೆಲ್ಲವೂ ಏನಾಗ್ತದಂತೆ ನಮ್ಮ ಜೀವನದಲ್ಲಿ ಆಗ್ತದೆ ನೆರವೇರ್ಬೋದು ಅಷ್ಟು ಮಾತ್ರ ಅಲ್ಲಂತೆ ಅಲ್ಲಿ ಇನ್ನೊಂದು ವಚನ ಇದೆ ನೋಡಿ ಬೆಳಕು ನಿನ್ನ ಮಾರ್ಗ ಬೆಳಕು ನಿನ ಮಾರ್ಗಗಳಲ್ಲಿ ಏನಾಗೋದು ಪ್ರಕಾಶಿಸುವುದು ಇಂಗ್ಲೀಷ್ ಬೈಬಲ್ನಲ್ಲಿ ಆ್ಯಂಪ್ಲಿಫೈಡ್ ವರ್ಷನಲ್ಲಿದೆ ದೇವರ ದಯೆ ಅಂಥವರ ಜೀವನದಲ್ಲಿ ಇರ್ತದಂತೆ ಹಲಲೂಯ ಸೊ ಅದಕ್ಕೆ ಯಾರ ಜೀವಿತ ಮೇಲೆ ದೇವರ ದಯ ಇರ್ತದೆ ಅಂತ ಭಾಳ ಸಾರಿ ನಾವು ಯೋಚಿಸ್ತೇವೆ ಅಂದರೆ ಯಾರಾದರೂ ಹೆಚ್ಚು ಅಳ್ತಾರೋ ಹೆಚ್ಚು ಗೋಳಾಡ್ತಾರೋ ಹೆಚ್ಚು ಎದೆದು ಒಡ್ಕೊಳ್ತಾರೋ ಅವರ ಮೇಲೆ ದೇವರ ದಯ ಎಂಬುದಾಗಿ ಯೋಚನೆ ಮಾಡ್ತೀರಿ ಆಹಾ ದೇವರ ಮನಸ್ಸು ಯಾರ ಮೇಲೆ ಅಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಸೊ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಆತನ ಹುಡುಕುವವರಿಗೆ ಏನು ಕೊಡುವುದು ಕೊಡ್ತಾನೆ ಪ್ರತಿಫಲ ಕೊಡುವುದು ಅವಶ್ಯ ಅದಕ್ಕೆ ಆತನು ಪ್ರತಿಫಲ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಆತನು ಹುಡುಕೋರಿಗೆ ಪ್ರತಿಫಲ ಹಾಂ ಅದಕ್ಕೆ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ ಅದಕ್ಕೆ ಯಾರಾದರೂ ನಂಬುತ್ತಾ ಇರ್ತಾರೋ ದೇವರ ವಾಕ್ಯ ನಂಬುವುದಂದ್ರೆ ಏನು ಅಂದರೆ ಡಿಕ್ಲೇರ್ ಮಾಡೋದು ಘೋಷಣೆ ಮಾಡೋದು ಏನು ಘೋಷಣೆ ಮಾಡೋದು ಹಾಂ ಸ್ವಾಮಿ ನನಗೀಗ ಮಾಡಿದ್ದಕ್ಕಾಗಿ ಸ್ತೋತ್ರ ನನಗೆ ಈ ಸ್ಥಳವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನನಗೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನನ್ನ ಕುಟುಂಬದಲ್ಲಿ ಸಂತೋಷ ಸಮಾಧಾನಗಳು ಇಟ್ಟಿದ್ದಕ್ಕಾಗಿ ಸ್ತೋತ್ರ ನನ್ನ ದೇಹದಲ್ಲಿ ಆರೋಗ್ಯವಿಟ್ಟಿದ್ದಕ್ಕಾಗಿ ಸ್ತೋತ್ರ ನನ್ನ ಜೀವಿತವೆಲ್ಲ ಜಯವಾಗಿದ್ದಕ್ಕಾಗಿ ಸ್ತೋತ್ರ ಅಂಥೇಳಿ ಡಿಕ್ರಿ ಮಾಡ್ತಾ ಹೋಗುವಾಗ ಅಂದರೆ ಘೋಷಣೆ ಮಾಡ್ತಾ ಹೋಗುವಾಗ ಅಂಥವನ ಮಾರ್ಗಗಳಲ್ಲಿ ಬೆಳಕು ಹೊಳೆಯುವುದಂತೆ ಅಲ್ಲ ಸೊ ಅದಕ್ಕೆ ಈ ದಿನ ಕೂಡ ನಾವು ಕೂಡ ಏನು ಮಾಡೋಣ ದೇವರ ವಾಕ್ಯಗಳನ್ನು ನಾವು ಘೋಷಣೆ ಮಾಡೋಣ ಎಲ್ಲರೂ ನಾವು ಎದ್ದು ನಿಂತುಕೊಳ್ಳೋಣ ಎದ್ದು ನಿಂತುಕೊಳ್ಳೋಣ ಹೇಳೋಣ ಹಲೂ ಯ ಲಾಡ್ ಹಲಲ್ಲೂಯ್ಯ ಪ್ರೀ ಪ್ರಿಯರೇ ನಾವೆಲ್ಲರೂ ನಂಬೋಣ ದೇವರ ವಾಕ್ಯ ಬೀಳ್ತೈತೆ ದೇ ಏ ಸ್ವಾಮಿ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಪಾತಾಳ ಲೋಕದ ಬಲವಾದನೆ ಮಾಡಲಿಕ್ಕಾಗಲ್ಲ ಹಾಂ ಸೊ ಅದಕ್ಕೆ ದೇವರೇ ನೀನು ಸಭೆಯನ್ನು ಕಟ್ಟುತ್ತಾ ಇದ್ದೀವಿ ಪಾತಾಳ ಲೋಕದ ಬಲವು ಈ ಲೋಕದಲ್ಲಿದ್ದ ಯಾವ ರಾಜಕೀಯ ಬಲವಾಗಲಿ ಮಂತ್ರಶಕ್ತಿ ಮಂತ್ರತಂತ್ರಗಳ ಶಕ್ತಿ ಆಗಲಿ ಮಾನವ ಶಕ್ತಿ ಆಗಲಿ ನಿನಗೆ ವಿರೋಧವಾಗಿ ಯಾರೂ ಕಾರ್ಯ ಆಗೋದಿಲ್ಲ ಅದಕ್ಕೆ ಸಭೆಯು ದಿನ ದಿನವೂ ಏನಾಗ್ತಾ ಇದೆ ಏನಾಗ್ತದೆ ಹೇಳ್ರಿ ಅಭಿವೃದ್ಧಿ ಹೊಂದುತ್ತದೆ ವಾಕ್ಯವು ಅಭಿವೃದ್ಧಿ ಹೊಂದುತ್ತದೆ ಎಂಬುದಾಗಿ ನಾವೆಲ್ಲರೂ ಘೋಷಣೆ ಮಾಡೋಣ ಎಲ್ಲ ಎಲ್ಲರೂ ನಾನು ಹಲಲುಯ ಸ್ವಾಮಿ ನಾನು ನನ್ನ ಸಭೆಯನ್ನು ಕಟ್ಟುವೆನಂತ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ ಓ ಕರ್ತನೇ ನೀನೇ ಸಭೆಯನ್ನು ಕಟ್ಟುತ್ತೆ ಹೇಳಿ ನೀನೇ ಸಭೆಯನ್ನು ಕಟ್ಟುತ್ತಿದ್ದಕ್ಕಾಗಿ ಸ್ತೋತ್ರ ನೀನೇ ಸಭೆಯನ್ನು ಕಟ್ಟುತ್ತಿದ್ದಕ್ಕಾಗಿ ಸ್ತೋತ್ರ ನೀನು ಕಟ್ಟುವಾಗ ಯಾರು ಅದನ್ನು ನಿಲ್ಲಿಸಲಿಕ್ಕೆ ಇಲ್ಲ ಸ್ವಾಮಿ ಅದಕ್ಕೆ ಸ್ವಾಮಿ ಎಲ್ಲಿ ನೋಡಿದ್ರು ಕೂಡ ಸಭೆಗಳು ಓ ಕರ್ತನೇ ಬೆಳೀತಾ ಬರ್ತಿದ್ದಕ್ಕಾಗಿ ಸ್ತೋತ್ರ ಹಲಲುಯ ಕರ್ತನೇ ಸಭೆಯನ್ನು ಕಟ್ಟುವ ದೇವರು ನೀನಾಗಿದ್ದೀ ಸಭೆ ಕಟ್ಟಲ್ ಪಟ್ಟಿದೆ ಹೇಳಿ ಸಭೆ ಕಟ್ಟಲ್ ಪಟ್ಟಿದೆ ಸಭೆ ಕಟ್ಟಲ್ ಪಟ್ಟಿದೆ ಸಭೆ ಕಟ್ಟಲ್ ಪಟ್ಟಿದೆ ನನ್ನ ಮನೆಯ ನಾಲ್ಕು ದಿಕ್ಕಿನಲ್ಲಿರುವಂಥ ಎಲ್ಲರೂ ರಕ್ಷಣೆ ಹೊಂದಿ ಸಭೆಯೊಳಗೆ ಸೇರ್ತಾಯಿದ್ದಾರೆ ಎಲ್ಲರೇಳರಿ ನನ್ನ ಮನೆಯ ನಾಲ್ಕು ದಿಕ್ಕಿನಲ್ಲಿರುವಂಥ ಎಲ್ಲ ಜನರು ಹೇಳಬೇಕು ಎಲ್ಲ ಜನ ರಕ್ಷಣೆ ಹೊಂದಿ ಸಭೆಯಲ್ಲಿ ಸೇರ್ತಾ ಬರ್ತಾ ಇದ್ದಾರೆ ನನ್ನ ಬಂಧುಗಳು ನನ್ನ ಸ್ನೇಹಿತರು ನಮ್ಮ ನೆರೆಕರೆಯವರು ಎಲ್ಲರೂ ರಕ್ಷಣೆ ಹೊಂದಿ ಸಭೆಯಲ್ಲಿ ಇದ್ದಾರೆ ಯಾಕಂದರೆ ನಮ್ಮ ಸ್ವಾಮಿ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ ನಮ್ಮ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ ಎಲ್ಲ ಜ್ವರ ನಮ್ಮ

ಹಲಲು ಯರಿ ಬಲ ಬಬ ಶಥೋರಿಡಿ ಲಡಲ ಬ ಖು ರಭ ಷೀ ಲಡಲ ಭ ಓಡಿರ ಬಲ ಬಬ ರಿ ಖತ ರಳಲ ಬಬ ರಿ ಖತೊ ರೆಡಿ ರಡಲ ಭ ಓಡಿರ ಬಲ ಬಬ ರಭ ಶಥೋರಿಡಿ ಲಡಲಭ ಕರ್ತನೇ ನಮ್ಮ ಮನೆಯ ನಾಲ್ಕು ದಿಕ್ಕಿನಡಿರುವಂಥ ಎಲ್ಲ ಜನರಿಗೆ ಕರ್ತನಿ ಕರ್ತನೀ ಆಲಯವು ಪ್ರಾರ್ಥನಾ ಆಲಯವಾಗಿದ್ದ ಕಾಯಿ ಸ್ತೋತ್ರ ಈ ಆಲಯವು ಪ್ರಾರ್ಥನಾ ಆಲಯವಾಗಿಬಿಟ್ಟಿದ್ದ ಕಾಯಿ ಸ್ತೋತ್ರ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಪ್ರಾರ್ಥನೆಗೆ ಸೇರಿ ಬರ್ತಿದ್ದಾರೆ ಸ್ತೋತ್ರ ಎಲ್ಲರೂ ಪ್ರಾರ್ಥನೆಗೆ ಸೇರಿ ಬರ್ತಿದ್ದ ಕಾಯಿ ಸ್ತೋತ್ರ ಎಲ್ಲ ಜನರ ದೇವರು ನೀನಾಗಿ ಸ್ವಾಮಿ ಅದಕ್ಕೆ ಪ್ರಾರ್ಥನೆಗೆ ಸೇರಿ ಬಂದಿದ್ದಾರೆ ಸ್ತೋತ್ರ ಕರ್ತನೆ ಕೆಳಗಡೆ ಇರುವ ಹಾಲು ಕಂಪ್ಲೀಟ್ ಮಾತ್ರ ಅಲ್ಲ ಸ್ವಾಮಿ ಮೇಲಿರುವ ಬಾಲ್ಕನಿ ಕೂಡ ತುಂಬಿ ಹೋಗಿಬಿಟ್ಟಿದ್ದ ಕಾಯಿ ಸ್ತೋತ್ರ ಎಲ್ಲರೂ ಹೇಳ್ರಿ ಮೇಲ್ಕಡೆ ಬಾಲ್ಕನಿ ಕೂಡ ತುಂಬಿ ಹೋಗಿದ್ದ ಕಾಯಿ ಸ್ತೋತ್ರ ಸ್ವಾಮಿ ಹಾಲ್ ಪ್ರತಿ ಭಾನುವಾರ ಒಂದು ಆರಾಧನೆ ಅಲ್ಲ ಸ್ವಾಮಿ ಕರ್ತನೆ ನಾಲ್ಕು ಆರಾಧನೆಗಳು ನಡೀತಿದ್ದ ಕಾಯಿ ಸ್ತೋತ್ರ ಸ್ವಾಮಿ ಹೇಳ್ರಿ ನಾಲ್ಕು ಆರಾಧನೆಗಳು ನಡೀತವೆ ಸ್ವಾಮಿ ಯಾಕಂದ್ರೆ ನನ್ನ ಮನೆಯ ಸುತ್ತು ಪಕ್ಕ ಇರುವ ಜನರೆಲ್ಲ ರಕ್ಷಣೆ ಹೊಂದಿದ್ದಾರೆ ಎಲ್ಲರೂ ನನ್ನ ಸುತ್ತು ನನ್ನ ಮನೆಯ ಸುತ್ತು ಪಕ್ಕ ಇರುವ ಎಲ್ಲ ಜನರಿಗೆ ನಮ್ಮ ನಮ್ಮ ಆಲಯವು ಪ್ರಾರ್ಥನಾಲಯವಾಗಿ ಬಿಟ್ಟಿದೆ ನಮ್ಮ ಆಲಯವು ಪ್ರಾರ್ಥನಾಲಯವಾಗಿ ಬಿಟ್ಟಿದೆ ಓ ಅದ್ಭುತ ಮಾಡಿದ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ ಹಾಲಲು ಯ ಹಾಲಲು ಯ ಇನ್ನೊಂದು ವಚನ ಹೇಳೋಣ ಎಲ್ಲರೂ ದೇವರು ಜೋರಾಗಿ ಹೇಳಬೇಕು ದೇವರು ನಮ್ಮನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿದ್ದಾನೆ ಎಲ್ಲರೂ ಸ್ತೋತ್ರ ಹೇಳೋಣ ಹಲಲ್ಲೂ ಕರ್ತನೆ ನಾವು ದೊಡ್ಡ ಜನಾಂಗವಾಗಿ ಬಿಟ್ಟಿದ್ದೇವೆ ಸ್ವಾಮಿ ನಾವು ದೊಡ್ಡ ಜನಾಂಗವಾಗಿ ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಹಲಲ್ಲೂ ಯಲ್ಲೂ ನಾವು ದೊಡ್ಡ ಎಲ್ಲರೂ ಹೇಳೋಣ ಚಿಕ್ಕವನಾದ ನನ್ನಿಂದ ಒಂದು ಕುಲವಾಗುವುದು ಅಲ್ಪನಾದ ನನ್ನಿಂದ ಬಲವಾದ ಜನಾಂಗವಾಗುವುದು ಚಿಕ್ಕವನಾದ ನನ್ನಿಂದ ಮಹಾಕುಲವು ನನ್ನ ನೆರೆಕರೆಯವರು ನಮ್ಮ ಬಂಧುವರ್ಗ ನಮ್ಮ ಸ್ನೇಹಿತರು ನನ್ನ ಸುತ್ತು ಪಕ್ಕ ಇರುವ ಜನರು ಎಲ್ಲರೂ ನಾವೊಂದು ಕುಲವಾಗಿದ್ದೇವೆ ನಾವೆಲ್ಲರೂ ಒಂದು ಕುಲವಾಗಿದ್ದೇವೆ ಅಲ್ಪನಾಗಿರುವ ನಾನು ಬಲಿಷ್ಠವಾದ ಜನಾಂಗವಾಗಿದ್ದೇವೆ ಹಲೆಲು ಯ ಹಲೆಲು ಯ ಎಲ್ಲರೂ ಹೇಳೋಣ ನನ್ನ ಮನೆಯ ಕಳೆ ನಾನೊಬ್ಬನೇ ರಕ್ಷಣೆ ಎಲ್ಲರೂ ಹೇಳ್ರಿ ನನ್ನ ಮನೆಯಲ್ಲಿ ನಾನೊಬ್ಬನೇ ರಕ್ಷಣೆ ಹೊಂದಿದ್ದೆ ಈಗ ಮನೆಯವರೆಲ್ಲರೂ ರಕ್ಷಣೆ ಹೊಂದಿಬಿಟ್ಟಿದ್ದಾರೆ ಎಲ್ಲರೂ ಹೇಳೋಣ ಮನೆ ಸುತ್ತು ಇರುವ ಜನರು ರಕ್ಷಣೆ ಹೊಂದಿಬಿಟ್ಟಿದ್ದಾರೆ ನಾವು ಘೋಷಣೆ ಮಾಡ್ತೇವೆ ಎಲ್ಲರಿಗೆ ರಕ್ಷಣೆ ಆಗಿದೆ ಎಲ್ಲರಿಗೂ ರಕ್ಷಣೆ ಆಗಿದೆ ಹಾಲ ಲಾಭ ರಾಬ ಶಾಥ ರೇಡಿ ನಾವು ದೊಡ್ಡ ಜನಾಂಗವಾಗುವಂತೆ ಮಾಡಿಬಿಟ್ಟಿದ್ದೀವಿ ಕರ್ತನೆ ನೀನು ಮಾಡಿರುವಾಗ ಕರ್ತನೆ ನಾವು ದೊಡ್ಡ ಜನಾಂಗವಾಗದ ಹಾಗೆ ಯಾರು ಕೂಡ ತಡೆ ಮಾಡಲಿಕ್ಕೆ ಆಜ್ಯವಿಲ್ಲ ಸ್ವಾಮಿ ಎಲ್ಲರಿ ಅದಕ್ಕೆ ನಾವು ದೊಡ್ಡ ಜನಾಂಗವಾಗಿದ್ದೇವೆ ನಾವು ದೊಡ್ಡ ಜೋರಾಗಿ ಆಯ್ಕೆ ಮಾಡೋಣ ನಾನು ದೊಡ್ಡ ಜನಾಂಗವಾಗಿದ್ದೇನೆ ನಾನು ಸಾವಿರ ಸಾವಿರ ಆತ್ಮಗಳನ್ನು ಗೆದ್ದಿದ್ದೇನೆ ಹೇಳ್ರಿ ನಾನು ಸಾವಿರ ಸಾವಿರ ಆತ್ಮಗಳನ್ನು ಗೆದ್ದಿದ್ದೇನೆ ನಾನು ಸಾವಿರ ಸಾವಿರ ಆತ್ಮಗಳನ್ನು ಗೆದ್ದಿದ್ದೇನೆ ಹಲಲು ಯಲಾಡ್ ಪ್ರೇರೆ ಮತ್ತೆಲ್ಲ ದೇವರು ನಮ್ಮನ್ನು ಬಾಳವಾಗಿ ಅಭಿವೃದ್ಧಿ ಮಾಡಿ ನಮ್ಮನ್ನು ದ್ವೇಷಿಸುವವರಿಗಿಂತ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿದ್ದಾನೆ ಎಲ್ಲಣ್ಣ ಹಾಲಲು ಯಲು ಯಲಲು ಯಾ ಓ ಕರ್ತನೇ ನಮ್ಮ ದೇವರೇ ನೀ ನಮ್ಮನ್ನು ಭಾಳವಾಗಿ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀಗ ಸ್ವಾಮಿ ನಮ್ಮ ಕೆಲಸಗಳು ಅಭಿವೃದ್ಧಿ ಆಗಿದ್ದಾವೆ ನಮ್ಮ ಆದಾಯವು ಅಭಿವೃದ್ಧಿ ಆಗಿಬಿಟ್ಟಿದೆ ನಮ್ಮ ಜನಸಂಖ್ಯೆ ಅಭಿವೃದ್ಧಿ ಆಗಿಬಿಟ್ಟಿದೆ ಅದಕ್ಕೆ ಸ್ವಾಮಿ ನಮ್ಮನ್ನು ದ್ವೇಷಿಸೋರೆಲ್ಲರೂ ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ ಸ್ವಾಮಿ ನಮ್ಮ ದ್ವೇಷಿಸೋರೆಲ್ಲರಿಗಿಂತಲೂ ಕರ್ತನ ಉನ್ನತ ಜನರಾಗಿ ಬಿಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಓ ಉನ್ನತ ಜನರಾಗಿ ಬಿಟ್ಟಿದ್ದೇವೆ ಸ್ತೋತ್ರ ಸ್ತೋತ್ರ ಎಲ್ಲರೂ ಹೇಳೋಣ ದೇವರು ನಮಕ್ಕಿಂತ ಬಲಿಷ್ಠವಾದ ಜನಾಂಗಗಳನ್ನು ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಈ ಪಟ್ಟಣವನ್ನು ನಮಗೆ ಸ್ವಾಧೀನ ಮಾಡಿದ್ದಾನೆ ಹಾಲಲು ಯ ನಮಗೆ ಸ್ವಾಧೀನ ಮಾಡಿದ್ದಾನೆ ನಮಗೆ ವಿರೋಧವಾದ ಒಬ್ಬ ವ್ಯಕ್ತಿ ಕೂಡ ನಮ್ಮ ಊರಿನಲ್ಲಿಲ್ಲ ನಮ್ಮ ವಿರೋಧವಾದ ವ್ಯಕ್ತಿ ಒಬ್ಬರು ಕೂಡ ನಮ್ಮ ಊರಿನಲ್ಲಿಲ್ಲ ಹಲಲುಯ ಹಲಲುಯ ಓಡಿರ ಬಾ ಸುತೋರಿಡಿರಡಲ ಬ ಕುರಬ ಶತೋರಿಡಿ ಲಡಲ ಬಾ ಓ ಬಲ ಬಾಬ ರಿಖಥೋರಿಡಿರಡಲ ಬಾ ರಬ ಶತೊ ರೆಡಿ ಲಡಲ ಬಾ ಓಡಿರ ಬಲ ಬಬಾ ರಿಖತೋರಿಡಿರಾಡಲ ಬ ಕುರಬ ಶತೋರಿಡಿ ಲಡಲ ಬಾ ಓಡಿರ ಬಲ ಬಬ ರಿ ಖಂದೊರಡಲ ಬ ಕುರಬ ಶತೋರಿಡಿ ಲಡಲ ಬಾ ಓ ಬಾ ಥೋರಿ ಡಿ ಲಡಲ ಖರಬಾ ಶೋರಿ ಡಿ ಲಡಲ ಬಾ ಹಲಲು ಯ ಹಲಲು ಯ ಹಲಲು ಯ ಹಲಲು ಯ ಹಲಲು ಯ ಕರ್ತನೆ ನಾಲ್ಕು ಕಡೆ ಇರುವ ಜನರು ರಕ್ಷಣೆ ಹೊಂದ್ಬಿಟ್ಟಿದ್ದ ಕಾಯಿ ಸ್ತೋತ್ರ ಸ್ವಾಮಿ ಅಲಲು ಯ ಹಲಲು ಯ ಎಲ್ಲರ ನನ್ನ ಮನೆಯ ನಾಲ್ಕು ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರಿಗೆ ಏಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಡಲಿ ನನ್ನ ಮನೆಯ ನಾಲ್ಕು ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರು ಯೇಸು ಕ್ರಿಸ್ತನ ಸುವಾರ್ತೆಯಿಂದ ತುಂಬಲ್ಪಡಲಿ ನನ್ನ ಮನೆಯ ನಾಲ್ಕು ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರು ಸೈತಾನನ ಅಧಿಕಾರದಿಂದ ಅಂಧಕಾರದ ದೊರೆತನದಿಂದ ಶಾಪಗಳಿಂದ ಬಿಡುಗಡೆ ಆಗಲಿ ನಜರೇತಿನಾದ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ನನ್ನ ಮನೆಯ ನಾಲ್ಕು ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರಿಗೆ ದೇವರ ವಿಷಯವಾದ ತಿಳುವಳಿಕೆ ಉಂಟಾಗಲಿ ದೇವರ ವಿಷಯವಾದ ಕ್ರಿಸ್ತನ ವಿಷಯವಾದ ತಿಳುವಳಿಕೆ ಉಂಟಾಗಲಿ ನನ್ನ ಮನೆಯ ನಾಲ್ಕು ದಿಕ್ಕಿ ನಡೆಯುವ ಎಲ್ಲ ಜಾತಿ ಜನರಿಗೆ ದೇವರ ವಿಷಯವಾದ ಮಂಕುತನ ಮಂಕುತನ ಯೇಷು ನಾಮದಲ್ಲಿ ತೊಲಗಿ ಹೋಗಲಿ ತೊಲಗಿ ಹೋಗಲಿ ನನ್ನ ಮನೆಯ ನಾಲ್ಕು ದಿಕ್ಕಿನಲ್ಲಿರುವ ಎಲ್ಲ ಜನರು ಏಸು ಕ್ರಿಸ್ತನನ್ನು ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಳ್ಳಲಿ

ಕರ್ತನೆ ನಮ್ಮ ಕರ್ನಾಟಕಕ್ಕೆ ಮತ್ತೊಂದಾಗುವುದಿಲ್ಲ ನಮ್ಮ ಮನೆ ಸುತ್ತು ಇರುವ ಜನರಿಗೆ ಅದು ಬಿಟ್ಟು ಬೇರೆದಾಗುವುದಿಲ್ಲ ನಮ್ಮ ಮನೆ ಸುತ್ತು ಪಕ್ಕ ಜನರಿಗೆ ಸುಶಾಂತಿ ಶು ಶುಭಿಕ್ಷೆ ಉಂಟಾಗಲಿ ಯೇಷು ನಾಮದಲ್ಲಿ ಯೇಷು ನಾಮದಲ್ಲಿ ಉಂಟಾಗಲಿ ಎಂಬುದಾಗಿ ಮಾತನಾಡ್ತೇವೆ ಎಲ್ಲರೂ ಹೇಳ ಕರ್ನಾಟಕಕ್ಕೆ ಸಮಾಧಾನ ಉಂಟಾಗಲಿ ಎಲ್ಲರೂ ಹೇಳ್ರಿ ಕರ್ ಎಲ್ಲ ಎಲ್ಲರ ಹೇಳಿ ಕರ್ನಾಟಕಕ್ಕೆ ಸಮಾಧಾನ ಉಂಟಾಗಲಿ ಎಲ್ಲಿ ಜ್ವರ ಹೇಳ್ರಿ ಕರ್ನಾಟಕಕ್ಕೆ ಸಮಾಧಾನ ಉಂಟಾಗಲಿ ಯಾವ ಟೆರರಿಸ್ಟ್ ನಮ್ಮ ರಾಜ್ಯವನ್ನು ಮುಟ್ಟದಿರಲಿ ಹೇಳಿ ಯಾವ ಟೆರರಿಸ್ಟ್ಗಳು ನಮ್ಮ ರಾಜ್ಯವನ್ನು ಮುಟ್ಟ

ಕರ್ತನನ್ನು ಮತ್ತು ನಾವು ಆರಾಧಿಸುವುದಕ್ಕೆ ಕರ್ತನಮ್ಮನ್ನಗಿಸಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಆದ್ದರಿಂದ ನಾವು ಆನಂದಿಸ್ತಾ ಇದ್ದೇವೆ ಆರಾಧನೆಯಲ್ಲಿ ಫ್ರೈಝ್ ಅಲಾಡ್ ನಾವು ನೋಡ್ತೇವೆ ಕರ್ತನನ್ನು ನಾವು ಯಾವಾಗ ಆನಂದಿಸ ಕರ್ತನನ್ನು ನಾವು ಯಾವಾಗ ಆರಾಧಿಸ್ತೇವೋ ನಮ್ಮ ಮನಸ್ಸು ಉಲ್ಲಾಸದಿಂದ ಪವಿತ್ರಾತ್ಮನಿಂದ ಉಂಟಾಗುವ ಆನಂದದಿಂದ ತುಂಬಲ್ಪಡುವಂಥದ್ದಾಗಿರ್ತೈತೆ ಪ್ರೈಸ್ ಅಲಾಡ್ ನಮ್ಮ ಮನಸ್ಸು ಸಮಾಧಾನದಿಂದ ಆನಂದದಿಂದ ತುಂಬಲ್ಪಡುವಂಥದ್ದಾದರೆ ಅದೇ ನಮ್ಮ ವೈರಿಯ ವೈ ವೈರಿಗೆ ವಿರುದ್ಧವಾಗಿ ನಾವೊಂದು ದುರ್ಗವನ್ನು ಕಟ್ಟುವವರಾಗಿರ್ತೇವಂತೆ ದೇವರು ಎ ಸ್ವಾಮಿ ಹೇಳ್ತಾರೆ ಆತನು ಶಿಶುಗಳ ಬಾಯಿಂದ ಉಂಟಾದ ಸ್ತೋತ್ರದಿಂದ ವೈರಿಗೆ ವಿರುದ್ಧವಾಗಿ ಆತನು ಮಹಾ ದುರ್ಗವನ್ನು ಕಟ್ಟುತ್ತಾನಂತೆ ಪ್ರೈಸ್ ಅಲಾಡ್ ಕಮನ್ ಹಲೂಯ ಮತ್ತು ಅಷ್ಟು ಮಾತ್ರವಲ್ಲ ನಾವು ಕರ್ತನ ಸಮ್ಮುಖದಲ್ಲಿ ಅನೇಕ ಸಂಗತಿಗಳಿಗಾಗಿ ನಾವು ಡಿಕ್ರಿ ಮಾಡಿದೆವು ಅಂದರೆ ಆಜ್ಞಾಪನೆಯನ್ನು ಈಗಾಗಲಿ ಅಂತ ಅಪ್ಪಣೆಯನ್ನು ನಾವು ಕೊಟ್ಟೆವು ಪ್ರೈಝ್ ಅಲಾಡ್ ನಾವು ನೋಡ್ತೇವೆ ನಾವು ನೀತಿವಂತರಾದ ಕಾರಣ ನಾವು ಮಾಡಿರುವಂಥ ಪ್ರಾರ್ಥನೆ ಅಂದರೆ ನಾವೇನು ಅಪ್ಪಣೆ ಕೊಟ್ಟಿದ್ದೇವೋ ಅದು ವ್ಯರ್ಥವಾಗಿ ಹೋಗುವುದೇ ಇಲ್ಲ ಅದು ನಿಶ್ಚಯವಾಗಿ ನೆರವೇರ್ತೈತೆ ಯಾಕಂದರೆ ನಾವು ನೀತಿವಂತರು ನಮ್ಮ ಪ್ರತಿ ಆಜ್ಞೆಯಲ್ಲಿ ಪ್ರತಿ ಅಪ್ಪಣೆಯಲ್ಲಿ ದೇವರ ಬಲ ದೇವರ ಅಧಿಕಾರ ಕೆಲಸ ಮಾಡುವಂಥದ್ದಾಗಿದೆ ಪ್ರೈಝ್ ಅಲಾಡ್ ಯೇಸು ಸ್ವಾಮಿ ಹೇಳ್ತಾರೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಂಡರೂ ನಾನು ಅದನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಅಂದರೆ ಆತನ ಹೆಸರಿನಲ್ಲಿ ನಾವು ಆಜ್ಞಾಪಿಸಿದ್ದೇವೆ ಆತನ ಹೆಸರಿನಲ್ಲಿ ನಾವು ಮಾತನಾಡಿದ್ದೇವೆ ಅದಕ್ಕೆ ಅದಕ್ಕೆ ನಿಶ್ಚಯವಾಗಿ ನೆರವೇರುವಂಥದ್ದಾಗಿದೆ ಪ್ರೈಝ್ ಅಲಾಡ್ ನಾವು ನೋಡ್ತೇವೆ ಈಗ ನಮ್ಮ ಹೆಸರಲ್ಲಿ ಹೋದರೆ ಕೆಲವು ಕೆಲಸಗಳು ಕೆಲವರ ಹತ್ರ ಆಗೋದಿಲ್ಲ ಯಾರಾದರೂ ಒಂದು ಇನ್ಫ್ಲೂಯೆನ್ಸ್ ಇದ್ದಂಥ ವ್ಯಕ್ತಿ ಒಂದು ಪ್ರಭಾವಿಯಾದಂಥ ವ್ಯಕ್ತಿಯ ಹೆಸರನ್ನು ಇಟ್ಕೊಂಡು ಹೋದರೆ ಇಂಥವ್ರ ಕಡೆಯಿಂದ ನಾವು ಬಂದಿದ್ದೇವೆ ಅಂದು ಕೂಡಲೇ ಪಟಪಟ ಕೆಲಸ ಮಾಡಿಕೊಡ್ತಾರೆ ರೆಕಮೆಂಡೇಷನ್ ಅಂತ ಹೇಳ್ತೇವಲ್ವಾ ಹಾಗೆ ಈಗ ನಾವು ಯೇಸು ನಾಮದಲ್ಲಿ ನಿಂತುಕೊಳ್ಳುವಾಗ ಆ ಥರ ರೆಕಮೆಂಡೇಶನ್ ಭೂಪರಲೋಕದಲ್ಲಿ ಎಲ್ಲ ಕಡೆ ಅದು ನಡೆಯುವಂಥದ್ದಾಗಿದೆ ಫ್ರೈಝ್ ಅಲಾಟ್ ಯಾವುದೂ ಇಲ್ಲ ಹೇಳಿಕ್ಕಾಗಲ್ಲ ಜನಕ್ಕೆ ಆಜ್ಞಾಪಿಸ್ತೇವೆ ಜನ ಅದಕ್ಕೆ ಒಳಗಾಗ್ತಾರೆ ಸರ್ಕಾರಗಳಿಗೆ ಆಜ್ಞಾಪಿಸ್ತೇವ ಸರ್ಕಾರಗಳು ಅದಕ್ಕೆ ಒಳಗಾಗುವಂಥವಾಗಿದ್ದಾವೆ ದುರಾತ್ಮಗಳಿಗೆ ಆಜ್ಞಾಪಿಸ್ತೇವೋ ಅವು ಒಳಗಾಗುವಂಥವಾಗಿರ್ತವೆ ಎಲ್ಲ ಯಾವುದೂ ಸಹ ಆತನ ನಾಮಕ್ಕೆ ವಿರುದ್ಧವಾಗಿ ನಿಲ್ಲುವುದೇ ಇಲ್ಲ ಆತನ ನಾಮದಲ್ಲಿ ನಾವು ನಿಂತುಕೊಂಡಾಗ ಎಲ್ಲವೂ ನೆರವೇರುವಂಥವಾಗಿದ್ದಾವೆ ಫ್ರೈಝ್ ಅಲಾಟ್ ಕಮನ ಹಲೂಯ ಅದಕ್ಕೆ ನಾವು ನಂಬಿಕೆ ಇಡುವವರಾಗಿರೋಣ ನಾವು ದೊಡ್ಡ ಜನಾಂಗವಾಗಿದ್ದೇವೆ ಅಂತ ಹೇಳಿದ್ದೇವೆ ನಾವು ಆಗಿದ್ದೇವೇನೇ ಫ್ರೈಝ್ ಅಲಾಡ್ ಹಲಲೂಯ ಆ ಎಲ್ಲ ಜನಗಳಿಗೂ ಪ್ರಾರ್ಥನಾಲಯವಾಗಲಿ ಸುತ್ತಮುತ್ತ ನಾಲ್ಕು ದಿಕ್ಕಿನ ಜನರಿಗಂತ ಹೇಳಿದ್ದೇವೆ ಖಂಡಿತ ನಾಲ್ಕು ದಿಕ್ಕಿನ ಜನರು ಇಲ್ಲಿ ಬಂದೇ ಬರ್ತಾರೆ ಪ್ರೈಝ್ ಅಲಾಡ್ ಕಮನ ಹಲಲೂಯ ಕಮನ್ ಹಾಲ ಏ ಸ್ವಾಮಿ ಹೇಳಿದ ನನ್ನ ಸಭೆಯನ್ನು ನಾನು ಕಟ್ಟುವೆನು ಎಂಬುದಾಗಿ ಅದು ಕಟ್ಟಲು ಪಡ್ತೇನೆ ಪ್ರೈಝ್ ಅಲಾಡ್ ಯಾವ ಪಾತಾಳದ ಬಲವು ಅದನ್ನು ವಿರುದ್ಧವಾಗಿ ನಿಲ್ಲುವುದೇ ಇಲ್ಲ ಪ್ರೈಝ್ ಅಲಾಡ್ ಅದಕ್ಕೆ ನಮ್ಮ ಪ್ರಾರ್ಥನೆ ನಿಶ್ಚಯವಾಗಿ ನೆರವೇರಿರುವಂಥದ್ದಾಗಿದೆ ಹಲಲೂಯ ಅದಕ್ಕೆ ಯೇಸ್ವಾಮಿ ಹೇಳ್ತಾರೆ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ನೀವೇನೇನು ಬೇಡಿಕೊಳ್ಳಿದ್ದೀರೋ ಅದನ್ನು ಹೊಂದಿದ್ದೇವಂತ ನಂಬಿರಿ ಅದು ಆಗ ನಿಮಗೆ ದೊರೆಯುವುದು ಫ್ರೈಝ್ ಅಲಾಟ್ ಕಮಲ ಹಲ ನಾವು ಪ್ರಾರ್ಥಿಸಿದ್ದೇವೆ ಆಗ್ತೈತೋ ಇಲ್ಲೋ ಎಂಬುದಾಗಿ ಇಲ್ಲವೇ ಇಲ್ಲ ನಾವೇನು ಬೇಜಿದ್ದೇವೋ ಅದು ನೆರವೇರಿದೆ ಅದು ಆತನು ಮಾಡಿದ್ದಾನೆ ಅದನ್ನು ನಾವು ನಂಬಿ ನಿಶ್ಚಿಂತೆಯಾಗಿ ಇರತಕ್ಕದ್ದು ಪ್ರೈಸ್ ಅಲ್ಲ ನಂಬಿಕೆ ಅನ್ನುವಂಥದ್ದು ನಂಬಿದ್ದೇವೆ ಅಂತ ಹೇಳೋದಕ್ಕೆ ಗುರುತೇನೆಂದರೆ ಸಮಾಧಾನ ನಂಬಿದರೆ ಏನಿರ್ತೈತೆ ನಂಬಿದರೆ ಏನಿರ್ತೈತೆ ಸಮಾಧಾನ ಇರ್ತೈತೆ ನಂಬದಿದ್ರೆ ಏನಿರ್ತೈತೆ ಅಪನಂಬಿಕೆ ಅನ್ನುವಂಥದ್ದು ಯಾವಾಗಲೂ ಗಲಿಬಿಲಿ ಅಶಾಂತಿ ಭಯ ಚಿಂತೆ ಇವುಗಳನ್ನೇ ನಮ್ಮಲ್ಲಿ ಇರು ಇರಿಸುವಂಥದ್ದಾಗಿರ್ತೈತೆ ಪ್ರೈಸ್ ಅಲಾಡ್ ಒಬ್ಬ ವ್ಯಕ್ತಿ ನಂಬಿದ್ದಾನೆ ಅಂದರೆ ಅವನು ನಿಶ್ಚಿಂತೆಯಾಗಿರುವಂಥ ಆತನಾಗಿರ್ತಾನೆ ಯಾಯಿರನ ಯಾಯಿರನ ಯೇಸ್ವಾಮಿ ಹತ್ರ ಬಂದಾಗ ಮಗಳು ಸತ್ತು ಹೋಗಿದ್ದಾಳೆ ಅಂತ ಸುದ್ದಿ ಬರ್ತೈತೆ ಮಗಳ ಮಗಳನ್ನು ನೀನು ಬಂದು ಗುಣಪಡಿಸಿ ಎಂಬುದಾಗ ಆತನ ಕೇಳಿಕೊಳ್ತಾನೆ ನೀನು ಗುಣಪಡಿಸಂತ ಕೇಳಿಕೊಂಡಾಗ ನಾನು ಮನೆಗೆ ಬರ್ತೇನೆ ಅಂತ ಯೇಸ್ವಾಮಿ ಹೇಳ್ತಾರೆ ನಂತರ ಹೋಗುವಾಗ ಸ್ವಲ್ಪ ಕೆಲವು ಸಂಗತಿಗಳ ಮಧ್ಯದಲ್ಲಿ ನಡೀತಾವೆ ಆಗ ಮನೆ ಕಡೆಯಿಂದ ಸುದ್ದಿ ಬರ್ತೈತೆ ನಿನ್ನ ಮಗಳು ತೀರಿ ಹೋಗಿದ್ದಾಳೆ ಗುರುವಿಗೆ ತೊಂದರೆ ಕೊಡಬೇಡ ಅಂತ ಯೇ ಸ್ವಾಮಿ ಹೇಳ್ತಾರೆ ನಂಬಿಕೆ ಮಾತ್ರ ಇರಲಿ ಅಂಜಬೇಡ ಬೇಡ ಎಂಬುದಾಗಿ ನಾವು ನೋಡ್ತೇವೆ ಅವನು ಆತನು ನಂಬಿದ ಯಾಕಂದರೆ ಈತನ ಬಂದರೆ ಸತ್ತಿದ್ದರೂ ನನ್ನ ಮಗಳು ಬದುಕ್ತಾಳೆ ಎಂಬುದಾಗಿ ಆತನು ಬರ್ತಾನಂತ ಹೇಳಿದ ಕಾರಣ ಆತನು ನಂಬಿದ್ದಾನೆ ನನ್ನ ಮಗಳು ಸತ್ತಿದ್ದರೂ ತೊಂದರೆ ಇಲ್ಲ ಆಕೆ ಬದುಕ್ತಾಳೆ ಎಂಬುದಾಗಿ ಅದಕ್ಕೆ ಅಷ್ಟು ಏಸ್ವಾಮಿ ಬರೋ ತನಕ ಸಹ ಆರಾಮಾಗಿ ಎ ಸ್ವಾಮಿ ಹತ್ರ ನಿಂತುಕೊಂಡೇ ಇದ್ದ ಪ್ರೈಸ್ ಅಲಾಡ್ ಗಲೀಲಿಗೊಳ್ಳಲಿಲ್ಲ ಭಯ ಪಡಲಿಲ್ಲ ದುಃಖ ಪಡಲಿಲ್ಲ ಇನ್ನೇನು ಎಲ್ಲ ಮುಗಿದೋಯ್ತು ಇಷ್ಟೊತ್ತು ನೀನು ಹೇಳಿದೆ ನೀನು ಅವ್ರು ಬಂದರು ಇವರು ಬಂದರು ಅಂತ ಎಲ್ಲರ ಹತ್ರ ಮಾತಾಡ್ತಾ ನಿಂತ್ಕೊಂಡು ಬಿಟ್ಟೆ ನೀನು ಬರಲಿಲ್ಲ ಅಂತೇಳಿ ಬೇಸರ ಮಾಡಿಕೊಳ್ಳಲಿಲ್ಲ ಪ್ರೈಝ್ ಅಲಾಡ್ ನಂಬಿಕೆ ಯಾವಾಗಲೂ ದೈವ ಸಮಾಧಾನದಲ್ಲಿ ನಮ್ಮನ್ನು ನಿಲ್ಲಿಸುವಂಥದ್ದಾಗಿರ್ತೈತೆ ಪ್ರೈಝ್ ಅಲಾಡ್ ಕಮನಹಲೂಯ ಅದಕ್ಕೆ ನಾವು ನಂಬಿದ್ದೇವ ದೇವರು ಮಾಡಿದ್ದಾನೆ ಅಂತ ನಂಬ್ತೇವ ದೊಡ್ಡ ಸಮಾಧಾನ ನಮ್ಮ ಹೃದಯಗಳನ್ನು ಆಳ್ವಿಕೆ ಮಾಡುವಂಥದ್ದಾಗಿರ್ತೈತೆ ಪ್ರೈಝ್ ಈಗ ನಾವು ದೇವರ ವಾಕ್ಯವನ್ನು ವಾಕ್ಯದಿಂದ ಕೆಲವು ಸಂಗತಿಗಳನ್ನ ಆಗಾಗಲೇ ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ ಈಗ ಕೇಳ್ತಿರುವಂಥದ್ದೆಲ್ಲ ದೇವರ ವಾಕ್ಯವೇ ಆಗಿದೆ ಆದರೂ ಸಹ ಕೆಲವು ಆಲೋಚನೆಗಳನ್ನು ದೇವರ ವಾಕ್ಯದಿಂದ ನಾವು ತಕ್ಕೊಳ್ಳುವವರಾಗಿರೋಣ ನಾವು ನೋಡ್ತೇವೆ ನಾನು ಸಮಾಧಾನದ ಬಗ್ಗೆ ನಾನು ಹೇಳ್ತಾ ಇದ್ದೆ ಪಾಸ್ಟ್ ಈಗ ಒಂದು ಮಾತನ್ನು ಯೋಭನ ಗ್ರಂಥದಿಂದ ತೆಗೆದರು ಅಲ್ಲಿ ಸಹ ಆ ಮಾತನ್ನು ನಾವು ನೋಡುವಂಥವ್ರು ಒಂದು ಸಾರಿ ಯೋಬನ ಪುಸ್ತಕ ಹನ್ನೆರಡು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನವನ್ನು ನಾವು ಓದಿಕೊಳ್ಳೋಣ ಕಮನಹಲೂಯ ಇದರಿಂದ ನಿನಗೆ ಶುಭವಾಗುವುದು ನಿನ್ನೆ ನಾವು ಮಂಚಿಯಲ್ಲಿ ಪ್ರಾರ್ಥನೆಯಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತಾ ಇದ್ದೆವು ದೇವರು ನಮ್ಮನ್ನು ಯಾಕೆ ಜಗತ್ತುತ್ಪತ್ತಿಗೆ ಮುಂಚೆ ಆರಿಸಿಕೊಂಡಿದ್ದಾನಂದರೆ ನಾವು ಆತನ ಪ್ರೀತಿಯಲ್ಲಿ ನಗೆದು ದೋಷವಿಲ್ಲದವರಾಗಿರಬೇಕೆಂಬುದಾಗಿ ಹಲಲುಯ ನಿರ್ದೋಷಿಗಳು ದೋಷವಿಲ್ಲದವರಾಗಿರಬೇಕೆಂಬುದಾಗಿ ಆತನು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನಂತೆ ಹಲಲುಯ ಒಂದು ಪ್ರೀತಿಯಲ್ಲಿ ನಗಿಯುವಂಥ ವ್ಯಕ್ತಿಯ ಜೀವನವೇ ಬೇರೆ ಭಯಗಳ ಭಯಗಳ ಮಧ್ಯದಲ್ಲಿ ಅಥವಾ ದುರಂತಗಳ ಮಧ್ಯದಲ್ಲಿ ಬಾಧಿಸುವಂಥ ಪೀಜಿಸುವಂಥ ಸಂಗತಿಗಳ ಮಧ್ಯದಲ್ಲಿ ನಡೆಯುವಂಥ ಮನುಷ್ಯನ ಮನಸ್ಸೇ ಬೇರೆ ಆಗಿರ್ತೈತೆ ಪ್ರೈಸ್ ಅಲಾಡ್ ಕಮನ್ ಹಲೋ ಲೂಯ್ಯ ನಾವು ನೋಡ್ತೇವೆ ನಮ್ಮ ಮಕ್ಕಳು ತಂದೆ ತಾಯಿ ಮಧ್ಯದಲ್ಲಿ ಮನೆಯಲ್ಲಿ ಪ್ರೀತಿಸುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ಇದ್ದಾಗ ಆ ಮಕ್ಕಳು ಯಾವ ಅವ್ರು ಹೇಗಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಪ್ರೈಸ್ ಅಲಾಡ್ ಸಂತೋಷವಾಗಿರ್ತಾರೆ ಈಗ ಆಟ ಇರ್ತಾರೆ ಪ್ರೈಸ್ ಅಲಾಡ್ ಅವ್ರಿಗೆ ಯಾವ ಚಿಂತೆ ಯಾವ ಭಯ ಏನೂ ಇರೋದಿಲ್ಲ ಬಟ್ ಅದೇ ಮಕ್ಕಳನ್ನು ಯಾರೂ ಇಲ್ಲದ ಸ್ಥಳದಲ್ಲಿ ಬಿಟ್ಟು ಕತ್ತಲೆಯಲ್ಲಿ ಬಿಟ್ಟು ನಾವು ಬರುವಂಥದ್ದಾದರೆ ಕಿರಿಚಾಡುವಂಥವರಾಗಿರ್ತಾರೆ ಪ್ರೈಸ್ ಅಲಾಟ್ ಈಗ ಮನುಷ್ಯ ಜಾತಿಯೆಲ್ಲ ಇವನ್ ಎಲ್ಲ ಮನುಷ್ಯರು ಒಂದು ದಿಕ್ಕಿಲ್ಲದ ಕಾಡಿನಲ್ಲಿ ಬಿದ್ದ ಹಾಗೆ ಅವರು ಏನು ಮಾಡ್ತಿದ್ದಾರೆ ಅಂತ ಅನೇಕವಾದ ಕಷ್ಟಗಳನ್ನು ಕಷ್ಟಗಳ ಮಧ್ಯದಲ್ಲಿ ನಿರಾಶೆ ಉಂಟು ಮಾಡುವ ಪರಿಸ್ಥಿತಿಗಳ ಮಧ್ಯದಲ್ಲಿ ಮನುಷ್ಯನನ್ನು ಬಾಧಿಸುವಂಥ ಸಂಗತಿಗಳ ಮಧ್ಯದಲ್ಲಿ ಅವನು ಇಡಲ್ಪಟ್ಟ ಸ್ಥಿತಿಯಲ್ಲಿ ಅವನು ಇರುವಂಥನಾಗಿದ್ದಾನೆ ಅದಕ್ಕೆ ಭಯ ಚಿಂತೆ ಕಳವಳ ನಿರಾಶೆ ನಿರುತ್ಸಾಹ ಯಾವಾಗಲೂ ಒಂದು ಬಾಧ ಬಾ ಬಾಧಿಸಲ್ಪಡುವ ಸ್ಥಿತಿಯಲ್ಲಿ ಮನುಷ್ಯನು ಇರುವಂಥನಾಗಿರ್ತಾನೆ ಯಾಕಂದರೆ ಅವನು ಈ ಲೋಕದಲ್ಲಿ ಇದಲ್ಪಕ್ಕಿದ್ದಾನೆ ಅನೇಕವಾದ ಕಷ್ಟಗಳಲ್ಲಿ ಇದಲ್ಪಕ್ಕಿರುವಂಥನಾಗಿದ್ದಾನೆ ಈ ಮನುಷ್ಯನನ್ನು ನೋಡಿದಾಗ ಈಗ ನಾನು ಒಂದು ಕಾಡಲ್ಲಿ ಒಂದು ಅನಾಥಿಯಾಗಿ ಬಿದ್ದಂಥ ಮಗು ಕಿರುಚಾಡ್ತಾ ಇರುವಂಥದ್ದಾದರೆ ಅದನ್ನು ತಂದೆ ತಾಯಿ ಕಂಡುಕೊಂಡು ತಿರುಗಿ ತನ್ನ ತನ್ನ ಮನೆಗೆ ತಂದು ತನ್ನ ಅಪ್ಪಿಕೆಯಲ್ಲಿ ಅಪ್ಪಿಕೆಯಲ್ಲಿಕೊಂಡ ಹಾಗೆ ದೇವರ ಸಂಕಲ್ಪ ಏನಂದರೆ ತಿರುಗಿ ನಾವು ಆತನ ಪ್ರೀತಿಯಲ್ಲಿಗೆ ಬರಬೇಕು ಪ್ರೀತಿಯಲ್ಲಿ ನಾವು ನಡೆಯಬೇಕು ಆ ಪ್ರೀತಿಯಲ್ಲಿ ನಾವು ನಿಲ್ಲಬೇಕೆಂಬುದಾಗಿ ನಮ್ಮನ್ನು ಪಾಪದ ದೆಸೆಯಿಂದ ಈ ಲೋಕ ಸೈತಾನನ ಬಂಧನದಲ್ಲಿ ಬಾಧಿಸಲ್ಪಡ್ತಿರುವಂಥ ನಮ್ಮನ್ನು ದೇವರು ಮನುಷ್ಯನಾಗಿ ಬಂದು ತಿರುಗಿ ಆತನ ನಮ್ಮನ್ನು ರಕ್ಷಿಸಿ ತನ್ನ ಪ್ರೀತಿಯ ಸನ್ನಿಧಾನಕ್ಕೆ ಆತನು ಸೇರಿಸಿರುವಂಥ ಆತನಾಗಿದ್ದಾನೆ ಪ್ರೈಸ್ ಅಲಾಡ್ ಈಗ ನಾವು ರಕ್ಷಣೆ ಅಂದರೆ ಅರ್ಥವೇನೆಂದರೆ ದೇವರ ಪ್ರೀತಿಯ ಕೃಪೆಯ ಆಶ್ರಯದಲ್ಲಿ ಆತನ ಒಂದು ಅಪ್ಪುಗೆಯಲ್ಲಿ ಪ್ರೈಸ್ ಅಲಾಡ್ ಆತನ ಒಂದು ಹಗ್ ಅಂತ ಹೇಳ್ತೇವೆ ಅಂದರೆ ಆತನ ಬಾಹುವಿನಲ್ಲಿ ನಾವು ಇರುವಂಥವರಾಗಿದ್ದೇವೆ ರಕ್ಷಣೆ ಅಂದರೆ ಇದು ಪ್ರೈಸ್ ಅಲಾಡ್ ಆತನ ಬಾಹುವಿಗೆ ಬಂದ ಮೇಲೆ ಸಹ ನಾವು ಬಾಧಿಸಲ್ಪಡ್ತೇವೆ ಪೀಜಿಸಲ್ಪಡ್ತೇವೆ ಚಿಂತೆ ಮಾಡ್ತೇವೆ ಭಯ ಪಡ್ತೇವೆ ನಿರಾಶೆಯಲ್ಲಿರ್ತೇವೆ ಬೇಸರದಲ್ಲಿರ್ತೇವೆ ಅಂದರೆ ಅದರ ಅರ್ಥ ನಾವು ಎಲ್ಲಿದ್ದೇವೋ ಅದರ ಜ್ಞಾನ ನಮಗಿಲ್ಲ ನಾವಿನ್ನೂ ಕಾಡಲ್ಲೇ ಇದ್ದೇವೇನೋ ಕತ್ತಲಲ್ಲೇ ಇದ್ದೇವೇನೋ ಮೃಗಗಳು ಸಂಚರಿಸುವ ಸ್ಥಳದಲ್ಲೇ ಇದ್ದೇವೇನೋ ಯಾವಾಗ ಏನು ಅಪಾಯ ಸಂಭವಿಸ್ತೇತೋ ತಿಳಿಯದಂಥ ಸ್ಥಿತಿಯಲ್ಲೇ ನಾವಿದ್ದೇವೇನೋ ಅನ್ನುವ ಒಂದು ಟ್ರಾಮಾದಲ್ಲಿ ಇರುವಂಥ ವ್ಯಕ್ತಿಗಳು ನಾವು ಆಗಿರ್ತೇವೆ ರೈಸ್ ಅಲಾಡ್ ಹಲಲೂಯ್ಯ ಅದಕ್ಕೆ ಮಗುವನ್ನು ಎಲ್ಲಾದರೂ ಕತ್ತಲಲ್ಲಿ ಅಳ್ತಾ ಇತ್ತು ಏನಾದರೂ ಆಗಿತ್ತು ಅಂತ ಎಣಿಸಿ ಅದನ್ನು ತಗೊಂಡು ಬಂದು ನಾವು ಅಪ್ಪಿಕೊಂಡು ಇಲ್ಲ ಅದು ನಾನು ಇದ್ದೇನೆ ನಾನು ಬಂದಿದ್ದೇನೆ ನಾನು ಇದ್ದೇನೆ ನಾನು ಬಂದಿದ್ದೇನೆ ಅಂದರೂ ಸಹ ಮಗು ಸ್ವಲ್ಪ ಏನು ಮಾಡ್ತಾ ಇರ್ತೈತೆ ಅಳ್ತಾನೇ ಇರ್ತೈತೆ ಯಾಕಂದರೆ ಅದ್ರ ಅದರ ಥ್ರಾಮ ಅಂದರೆ ಅದರ ಮನಸ್ಸಲ್ಲಿ ಈಗಾಗಲೇ ಭಯಪಟ್ಟ ಸ್ಥಿತಿ ಕೂತ್ಕೊಂಡ ಕಾರಣ ಈಗ ಸಹ ತಾಯಿ ಎದೆಯಲ್ಲಿದ್ದಾಗ್ಯೂ ಸಹ ಈಗ ಸಹ ನಾನು ಅಲ್ಲೇ ಇದ್ದೇನೇನು ಅಲ್ಲೇ ಇದ್ದೇನೆಂಬ ಭ್ರಮೆ ಥ್ರಾಮ ಅಂದರೆ ಒಂದು ಬಾಧೆಯ ಭ್ರಮೆಯಲ್ಲಿ ಆ ಮಗು ಇರ್ತೈತೆ ಇನ್ನೂ ಸಹ ಅಳ್ತಾನೇ ಇರ್ತೈತೆ ರೈಸ್ ಅಲ್ಲ ಬಟ್ ಸಂತೈಸ್ತಾ 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 ಅದು ಮತ್ತು ತಂದೆಯ ತಾಯಿಯ ತಂದೆಯ ಆ ಒಂದು ಎದೆಯನ್ನು ನಾನು ಇಲ್ಲಿದ್ದೇನೆಂಬ ಅರಿವುಂಟಾದಾಗ ಅದು ನಿಮ್ಮಳವಾಗಿ ಮಲಗುವಂಥದ್ದಾಗಿರುತ್ತೆ ಪ್ರೈಸಲ್ಲ ಕಮನಹಲ ಲೂಯ್ಯ ಹಾಗೆ ಮನುಷ್ಯರಾದ ನಾವು ರಕ್ಷಣೆ ಹೊಂದಿರುವಂಥ ನಮ್ಮ ವಿಷಯದಲ್ಲಿ ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ ನಾವು ಈಗ ಅಂಧಕಾರದ ದೊರೆತನದಿಂದ ಅಪಾಯಗಳು ಸೋಲುಗಳು ಭಯಗಳು ಚಿಂತೆಗಳು ಇರುವಂಥ ಅಂದರೆ ಯಾವಾಗಲೂ ನಷ್ಟಗಳು ಅವಮಾನಗಳು ತಿರಸ್ಕಾರಗಳು ಎಲ್ಲವೂ ಅಸಾಧ್ಯವಾಗಿ ತೋಚುವಂಥ ಆ ಒಂದು ಸೈತಾನನ ಬಂಧನದಲ್ಲಿ ದೊರೆತನದಲ್ಲಿ ಇರುವಂಥ ನಮ್ಮನ್ನು ಈಗ ಯೇಸು ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡಿ ತಂದೆಯ ಎದೆಗೆ ನಮ್ಮನ್ನು ಸೇರಿಸಿರುವಂಥ ಆತನಾಗಿದ್ದಾನೆ ಪ್ರೈಸ್ ಅಲಾಡ್ ಈಗ ನಾವು ತಂದೆಯ ಎದೆಯಲ್ಲಿದ್ದೇವಾ ಆತನ ಬೆಳಕಿನ ರಾಜ್ಯದಲ್ಲಿದ್ದೇವಾ ಅಂಧಕಾರದ ದೊರೆತನದಲ್ಲಿದ್ದೇವೆ ಕಮನ್ ಪ್ರೈಸ್ ಅಲಾಡ್ ಎಲ್ಲಿದ್ದೇವೆ ತಂದೆಯದೆಯಲ್ಲಿದ್ದೇವೆ ತಂದೆಯದೇಲೆ ಆದರೂ ಸಹ ಈಗ ಸಹ ನಾವು ಚಿಂತೆ ಮಾಡ್ತೇವೆ ಈಗ ಸಹ ನಾವು ಭಯ ಪಡ್ತೇವೆ ಈಗ ಸಹ ನಾವು ನಿರಾಶೆ ಪಡ್ತೇವೆ ಈಗ ಸಹ ಅವ್ರು ಹಿಂಗಂದರು ಅವ್ರು ಹಿಂಗೆ ಮಾಡಿದ್ರು ಇದಾಯಿತು ಅದು ಹಂಗಾಯಿತು ಅಂತೇಳಿ ಬಾಧಿಸಲ್ ಪಡ್ತೇ ಇರ್ತೇವೆ ಇವತ್ತು ಚೆನ್ನಾಗಿದೆ ಮುಂದೆ ಏನಾಗ್ತೈತೋ ಗೊತ್ತಿಲ್ಲ ಎಂಬುದಾಗಿ ಆ ರೀತಿ ಒಂದು ಭಯಕ್ಕೆ ನಾವು ಅಭ್ಯಾಸ ಬಿದ್ದವರಾಗಿ ನಾವು ಇರುವಂಥವರಾಗಿರ್ತೇವೆ ಇದನ್ನು ನಾವೇನು ಹೇಳ್ತೇವೆ ಅಂದರೆ ಥ್ರೋಮಾ ಒಂದು ಸಾರಿ ಒಂದು ಸಾರಿ ಏನಾದರೂ ಒಂದು ಭಯಕ್ಕಿನ ಒಳಗಾಗಿರ್ತೇವಲ್ಲ ಆ ಪರಿಸ್ಥಿತಿ ಒಂದು ಸಾರಿ ನೆನಪು ಅದುಕೊಳ್ಳಿ ಈಗನೇ ಆಯ್ತೇನೋ ಅನ್ನುವಾಗ ಈಗ ಸಹ ಭಯ ಆಗ್ತೈತೆ ಅದನ್ನು ಟ್ರಾಮಾ ಅಂತ ಹೇಳ್ತೇವೆ ಅಂದರೆ ಆ ಭಯ ಆ ಚಿಂತೆ ಆ ಬಾಧೆ ಅದು ಯಾವಾಗಾದ್ರೆ ನಮ್ಮ ಮನಸ್ಸಲ್ಲಿ ಕೂತ್ಕೊಂಡಿರ್ತೈತೋ ಅದು ಹಾಗೆ ಇರುವ ತನಕ ನಾವು ಇವೇನು ಪ್ರೀತಿ ತಂದೆಯ ಪ್ರೀತಿ ಎದೆಗೆ ಬಂದಾಗ್ಯೂ ಸಹ ನಾವಿನ್ನೂ ಚಿಂತೆ ಮಾಡ್ತಾನೇ ಇರ್ತೇವೆ ಆದರೆ ದೇವರ ವಾಕ್ಯ ನಮ್ಮನ್ನೇನು ಮಾಡ್ತೇತಂದರೆ ಸಂತೈಸ್ತಾ ಬರ್ತೈತೆ ಮಗಳೇ ಮಗನೇ ನೀನು ಕಾಡಲ್ಲಿ ಇಲ್ಲ ಅಂಧಕಾರದ ದೊರೆತನದಲ್ಲಿ ಇಲ್ಲ ನಿನ್ನ ಶತ್ರುವೆಯ ಪಾಳ್ಯದಲ್ಲಿ ನೀನು ಇಲ್ಲ ನಿನ್ನ ಬಾಧಕನ ಸ್ಥಳದಲ್ಲಿ ನೀನು ಇಲ್ಲ ಈಗ ನಿನೆಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡುವ ನಿನ್ನ ತಂದೆಯ ಎದೆಯಲ್ಲಿ ನೀನಿದ್ದೀಯ ರೈಸ್ ಅಲ ಯಾವಾಗಾದರೆ ಈ ಒಂದು ನನ್ನ ತಂದೆಯ ಎದೆಯಲ್ಲಿ ನಾನಿದ್ದೇನೆ ಅಥವಾ ನನ್ನ ತಂದೆಯ ಒಂದು ರಾಜ್ಯದಲ್ಲಿ ನಾನು ಇದ್ದೇನೆ ಆತನ ಸನ್ನಿಧಾನದಲ್ಲೇ ನಾನು ಇದ್ದೇನೆ ಎಂಬುದು ನಾವು ಅರ್ಥ ಮಾಡಿಕೊಳ್ತೇವೋ ನಮ್ಮ ಮನಸ್ಸು ಸಮಾಧಾನ ಹೊಂದುತ್ತದೆ ಕಮಾನ್ ನಿಮ್ಮಲ ಹೊಂದುತ್ತದೆ ಪ್ರೈಸ್ ಅಲಾಡ್ ನಿಮ್ಮಲ ಹೊಂದುತ್ತದೆ ಯಾಕಂದರೆ ಕೇಡು ಇಲ್ಲ ಇಲ್ಲಿ ಕೇಡು ಹತ್ತಿರಕ್ಕೆ ಬರುವುದಿಲ್ಲ ಯಾವ ಅನ್ಯಾಯವೂ ನಮಗೆ ಸಂಭವಿಸುವುದಿಲ್ಲ ನಂಗೆ ಅನ್ಯಾಯ ಆಗ್ತೈತೆ ನಾನು ಅನ್ಯಾಯ ಆಗ್ತೈತೆ ನಾನು ಅನ್ಯಾಯ ಆಗ್ತಾ ಇದು ಶತ್ರುವಿನ ಪಾಳ್ಯದಲ್ಲೇ ಅನ್ಯಾಯ ಆಗುವ ಚಾನ್ಸ್ ಇದೆ ಬಟ್ ತಂದೆಯ ಪಾಲ್ಯದಲ್ಲಿ ತಂದೆಯ ರಾಜ್ಯದಲ್ಲಿ ನಮ್ಗೆ ಅನ್ಯಾಯ ಆಗುವ ಚಾನ್ಸೇ ಇಲ್ಲ ಅನ್ಯಾಯ ಆಗ್ತೈತ ಯಾರು ಅನ್ಯಾಯ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ನಿನ್ನನ್ನು ಎದುರಿಸಲು ಕಲ್ಪಿಸದೆ ಯಾವ ಇದು ಅಲ್ಲಿ ಜಯಿಸೋದೇ ಇಲ್ಲ ಅದಕ್ಕೆ ಸಮಾಧಾನ ಹೊಂದುತ್ತಾನೆ ಅದು ನೆನೆಸ್ಕೊಂಡು ನಾನು ತಂದೆಯ ಸನ್ನಿಧಾನದಲ್ಲಿದ್ದೇನೆ ಯಾವ ಅನ್ಯಾಯವು ನನಗೆ ಸಂಭವಿಸುವುದಿಲ್ಲ ಇಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ ಶತ್ರುವಿನ ಪಾಳ್ಯದಲ್ಲಿ ಕೊರತೆ ಇರ್ಬೋದು ಇದ್ದವನಿಗೆ ಕೊರತೆ ಆಗ್ಬೋದು ಒಳ್ಳೆಯದು ಯಾವುದು ಸಿಗದೆ ಇರ್ಬೋದು ಬಟ್ ನಾವು ತಂದೆ ಮನೆಯಲ್ಲಿದ್ದೇವೆ ನಮಗೆ ಇಲ್ಲಿ ಏನಿಲ್ಲ ಯಾವ ಮೇಲಿಗೂ ಕೊರತೆ ಇಲ್ಲ ಸ್ವಾಮಿ ಯಾವ ಮೇಲಿಗೂ ಕೊರತೆ ಇಲ್ಲ ನಿನ್ನ ಸನ್ನಿಧಿಯಲ್ಲಿ ನಾನಿದ್ದೇನೆ ನಿನ್ನ ರಾಜ್ಯದಲ್ಲಿ ನಾನಿದ್ದೇನೆ ನಿನ್ನ ಸ್ವಾಸ್ಥ್ಯದಲ್ಲಿ ನಾನಿದ್ದೇನೆ ಎಂಬುವಂಥ ಅರಿವು ವಾಕ್ಯ ನಮಗೆ ಕೊಡ್ತಾ ಬರ್ತೈತೆ ಆ ವಾಕ್ಯದಿಂದ ನಾವು ಜ್ಞಾನವನ್ನು ಈ ಅರಿವನ್ನು ಪಡೆದುಕೊಂಡಾಗ ನಾವು ತಿಳಿತೇವೆ ನಾನು ಹಿಂಬಾದ ಸ್ಥಳದಲ್ಲಿ ಈಗಾಗಲೇ ಇದ್ದೇನೆ ಈಗಾಗಲೇ ನನ್ನ ಕಾಲು ಬಂಡೆಯ ಮೇಲೆ ನಿಲ್ಲಿಸಲ್ಪಟ್ಟಿದೆ ಈಗಾಗಲೇ ಸುರಕ್ಷಿತವಾದ ಸ್ಥಳಕ್ಕೆ ನಾನು ಪಾರಾಗಿದ್ದೇನೆ ರೈಸ್ ಇಲ್ಲಿ ಯಾವ ಅನ್ಯಾಯಕ್ಕೆ ಸ್ಥಾನವೇ ಇಲ್ಲ ಯಾವ ಆಯುಧವು ನನಗೆ ವಿರುದ್ಧವಾಗಿ ಬಂದರೆ ಅದು ಇಲ್ಲಿ ಜಯಿಸುವುದೇ ಇಲ್ಲ ನಮ್ಮ ಪಕ್ಷದಲ್ಲಿ ನಮ್ಮಲ್ಲಿ ದೇವರು ನಮಗಾಗಿ ರುವಾತನಾಗಿದ್ದಾನೆ ಇದನ್ನೆಲ್ಲ ಇದು ಇದನ್ನೇ ದೇವರಿಗೆ ಒಡ ದೇವರೊಂದಿಗೆ ಒಡಂಬಟ್ಟು ಅಂತ ಹೇಳಿದರೆ ಅರ್ಥವೇನೆಂದರೆ ಇದು ದೇವರ ವಾಕ್ಯ ದೇವರ ರಕ್ಷಣೆ ಹೊಂದಿರುವಂಥ ನಮಗೆ ಹೇಳುವಂಥ ಸಂಗತಿಗಳು ಇದನ್ನು ನೀನು ಒಪ್ಪಿಕೊಂಡು ಇದನ್ನು ನಂಬಿ ನೀನು ಸಮಾಧಾನ ಹೊಂದು ಪ್ರೈಸ್ ಅಲಾಡ್ ಯಾರೋ ಏನೋ ಮಾಡಿದರು ಯಾರೋ ಏನೋ ಅಂದರು ಅದು ಬಾಧೆ ಕೊಡ್ತೈತೆ ಬಟ್ ತಂದೆಯ ಸನ್ನಿಧಾನದಲ್ಲಿ ಯಾರು ಏನಂದರೂ ಅದು ಯಾವ ಲೆಕ್ಕಕ್ಕೂ ಬರಲ್ಲ ಅದು ಯಾವ ಎಫೆಕ್ಟು ನಮಗೆ ಮಾಡಲ್ಲ ತಂದೆ ನಮ್ಮ ಬಗ್ಗೆ ಏನು ಹೇಳ್ತಾನೋ ಅದೇ ಅದಕ್ಕೆ ನಾವು ಒಡಂಪಡುವಂತ ಒಡಂಬಡುವಂಥವರು ನಾವು ಆಗಿರಬೇಕು ಪ್ರೈಝ್ ಅಲಾಡ್ ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ ನಾನು ಅನೇಕ ಸರಿ ಮಾತನ್ನು ಹೇಳ್ತಾ ಇರ್ತೇನೆ ಯಾವಾಗಾದರೆ ಬಾಧಿಸಲ್ಪಡುವಂಥ ಸ್ಥಿತಿಯಲ್ಲಿ ನಾವಿರ್ತೇವೋ ಚಿಂತೆ ಮಾಡುವ ಸ್ಥಿತಿಯಲ್ಲಿ ನಾವಿರ್ತೇವೋ ದುಃಖ ನಿರಾಶೆ ಯಾಕೆ ಹಿಂಗೆ ಆಗ್ತಾ ಉಂಟು ಯಾವುದು ಸರಿ ಆಗ್ತಾ ಇಲ್ಲ ಏನೂ ಸರಿಯಾಗ್ತಾ ಇಲ್ಲ ಇಂಥ ಒಂದು ಗಲಿಬಿಲಿಯ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಇರ್ತೈತೋ ಅದರ ಅರ್ಥ ನಮ್ಮ ಮನಸ್ಸು ನಾವು ಎಲ್ಲಿ ತಂದೆಯ ಎದೆಯಲ್ಲಿದ್ದೇವೋ ಅಲ್ಲಿಂದ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿದೆ ಎಲ್ಲ ಉಲ್ಟಾಗ್ತಾ ಉಂಟು ಯಾವುದೂ ಸರಿ ಆಗ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತೈತೆ ಬಟ್ ನೀನು ತಂದೆಯ ಎದೆಯಲ್ಲಿದ್ದೀಯಾ ದೇವರ ಸ ರಾಜ್ಯದಲ್ಲಿದ್ದೀಯಾ ಯಾವುದು ನಿನಗೆ ಉಲ್ಟಾಗಲ್ಲ ಎಲ್ಲವೂ ನಿನ್ನ ಹಿತಕ್ಕಾಗಿ ಅನುಕೂಲವಾಗ್ತದೆ ಉಲ್ಟಾಗ್ತದ ನಮಗೆ ನಮಗೆ ಉಲ್ಟಾಗ್ತದ ಹೇಳಿ ನೀವೇ ಹೇಳಿ ನನಗೆ ಯಾವುದು ಉಲ್ಟಾ ಆಗಲ್ಲ ಪ್ರಯಲ್ಲ ಯೋಸೇಪನಿಗಿರುವಂಥ ವಾಗ್ದಾನಕ್ಕೆ ಎಲ್ಲ ಉಲ್ಟಾದಾಗೆ ಕಂಡಿತು ಬಟ್ ಯಾವುದು ನಿಜಕ್ಕೂ ಉಲ್ಟಾ ಅಲ್ಲ ಎಲ್ಲವೂ ಅನುಕೂಲವಾಗ್ತಾ ಇತ್ತು ನಮ್ಗೆ ಯಾರಾದರೂ ಏನಾದರೂ ಶೇಮ್ ಮಾಡಿದ್ರಂತ ಎಂಗೆಿಸಿ ಅವಮಾನ ಮಾಡಿದ್ರಂತಂಗಿಸಿ ಅಲ್ಲ ಅಂತ ಎಂಸಿ ಖಡೆಗೆ ಗಜಿಸಿದ್ರೆ ಎಣಿಸಿ ನಾವು ಅಂದ್ಕೊಳ್ತೇವೆ ದೇವ್ರು ನನ್ನ ದೊಡ್ಡ ಜನಾಂಗವಾಗ್ಲಿಕ್ಕೆ ಕರೆದಿದ್ದಾನೆ ಅಥವಾ ದೇವರು ನನ್ನ ತಲೆ ಆಗಿರ್ಲಿಕ್ಕೆ ಕರೆದಿದ್ದಾನೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ನಮ್ಮನ್ನು ಕಾಲು ಕಸಕ್ಕಿಂತ ಕಡಿಮೆ ಮಾಡ್ತಾರೆ ಇದು ವಾಗ್ದಾನಕ್ಕೆ ವಿರುದ್ಧವಾಗಿದೆ ಇಲ್ಲಿ ಅಂತ ನಾವು ಅಂದುಕೊಳ್ತೇವೆ ಬಟ್ ಆದರೆ ನಿನ್ನ ದೇವರ ಸನ್ನಿಧಿಲಿದ್ದದ ನೆನಪು ಮಾಡಿಕೊಂಡ್ರೆ ಯಾವುದು ನಿನಗೆ ಉಲ್ಟಾ ಆಗುವುದೇ ಇಲ್ಲ ನೀನು ಎಲ್ಲಿ ತಗ್ಗಿಸಲ್ಪಡ್ತಾ ಇರ್ತೀಯೋ ಆ ತಗ್ಗಿಸಲ್ಪಡುವುದರಲ್ಲಿ ದೇವರ ಒಂದು ಸನ್ನಿಧಿಯಲ್ಲಿ ಇದ್ದೇನೆ ಆತನ ವಾಗ್ದಾನಗಳು ನಿಶ್ಚಯವಾಗಿ ಎಂಬ ನಂಬಿಕೆಯಿಂದ ನೀನು ತಗ್ಗಿಸಿಕೊಂಡೇ ಇರುವಂಥದ್ದಾದರೆ ದೇವರ ವಾಕ್ಯ ತಕ್ಕ ಕಾಲದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ತರ್ತಾನೆ ಸಮಾಧಾನ ಹೊಂದು ನಿನ್ನೆ ನಾವು ಮುಂಜಾನೆ ಮುತ್ತಿಗೆ ರೆಕಾರ್ಡಿಂಗ್ ಕೊಡುವಾಗ ಒಂದು ಮಾತನ್ನು ತಗೊಂಡ್ರು ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ವ್ಯರ್ಥವಾಗದು ಅದಕ್ಕಿಂತ ಮುಂಚೆ ಅದ್ಭುತವಾಗಿ ಒಂದು ಮಾತು ಬರೆಯಲ್ಪಟ್ಟಿದೆ ದುಷ್ಟರು ಏಳಿಗೆ ಆಗುವುದನ್ನು ಆ ರೀತಿ ಉಂಟು ನೀನು ಹೊಟ್ಟೆ ಕಿಚ್ಚು ಪಡಬೇಡ ಆ ಮಾತು ಓದೋಣ ಜ್ಞಾನೋಕ್ತಿ ತುಂಬ ಚೆನ್ನಾಗಿದೆ ಇಪ್ಪತ್ತ ಮೂರನೇ ಅಧ್ಯಾಯ ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ವಾ ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ನಮ್ಗೆ ಆಶೀರ್ವಾದ ಬೇಕು ನಾವು ಮೇಲೆ ಬರಬೇಕು ಆದರೆ ಎಲ್ಲರೂ ಪಾಪಿಗಳು ಕೆಟ್ಟವರೇ ದುಷ್ಟರೇ ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ ನಮಗೆ ಏನು ಏಳಿಗೆ ಇರೋದಿಲ್ಲ ಅಂಥ ಟೈಮಲ್ಲಿ ಹೊಟ್ಟೆ ಕಿಚ್ಚು ಎಂಬುದು ನಮಗೆ ಬರ್ತದೆ ಅವ್ರ ಅಭಿವೃದ್ಧಿ ಥರ ನಾನು ಯಾಕೆ ನನಗೆ ಅವ್ರಿಗೊಳದಾಗ್ತೈತೆ ನನಗ್ಯಾಕಾಗಲ್ಲ ಶಾಹಿವ್ ಒಂಥರ ಬೇಸರ ಆಗ್ತೈತೆ ನೋವು ಆಗ್ತೈತೆ ನಿರೀಕ್ಷೆ ಕಳ್ಕೊಳ್ತೇವೆ ನಿರಾಶೆ ಪಡುವಂಥವರಾಗಿರ್ತೇವೆ ಆ ಎಲ್ಲ ನೆಗೆಟಿವ್ ಫೀಲಿಂಗ್ಸ್ಗೆ ನೀನು ಅವಕಾಶ ಕೊಡಬೇಡ ಹೊಟ್ಟೆ ಕಿಚ್ಚು ಪಡಬೇಡ ನೀನು ಜಸ್ಟ್ ದೇವರಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು ನೀನು ದೇವರ ಸನ್ನಿಧಾನದಲ್ಲಿದ್ದೀಯಾ ದೇವರ ಕ್ರಿಸ್ತನ ರಾಜ್ಯದಲ್ಲಿ ನೀನಿದ್ದೀಯಾ ನೀನು ಅಲ್ಲಿ ಆನಂದ ಪಡ್ತಾ ಇರು ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿರಂದರೆ ಆತನ ಹತ್ರ ನೀನು ಒಡಂಪಡು ಆತನ ವಾಕ್ಯ ನಿನ್ನ ಬಗ್ಗೆ ಏನು ಹೇಳ್ತೈತೆ ಅದನ್ನು ನಂಬು ನೀನು ಎಲ್ಲಿದ್ದೀಯೋ ಅದನ್ನು ನಂಬುತ್ತಾ ಬಾ ಪ್ರೈಸ್ ಪ್ರೈಝಲಾಳ್ ದೇವರ ವಾಕ್ಯ ಹೇಳ್ತದೆ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಆಗ ನನಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಹಾಂ ನನ್ನ ನಾನು ಅಭಿವೃದ್ಧಿ ಹೊಂದಲಿಲ್ಲಲ್ಲ ಅಂತೇಳಿ ಆ ನಿರಾಶೆಗೆ ಅವಕಾಶ ಕೊಡಬೇಡ ವಾ ನೀನು ಎಲ್ಲಿದ್ದೀಯೋ ನನ್ನ ಹಸಿರು ಗಾವಲುಗಳಲ್ಲಿ ನನ್ನ ಕರ್ತನು ನನ್ನನ್ನು ತಂಗಿಸಿದ್ದಾನೆ ಎಂಬುದನ್ನು ನಂಬಿ ನೀನು ಸಮಾಧಾನ ಹೊಂದು ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರಂದರೆ ಕರ್ತನನ್ನು ನಂಬಿ ಸಮಾಧಾನ ಹೊಂದು ಒಂದು ಕಾಲ ಉಂಟು ನೀನು ನಿರೀಕ್ಷಿಸ್ತಿದೀಯಲ್ಲ ನೀನು ನಂಬುತ್ತಾ ಇದ್ದೀಯಲ್ಲ ದೇವರ ಸನ್ನಿಧಿಯಲ್ಲಿ ನಾನು ಇದ್ದೇನೆ ನನಗೆ ಯಾವ ಮೇಲಿಗೂ ಕೊರತೆ ಆಗೋಲ್ಲ ನಾನು ದೇವರ ಮಗಳು ಮಗನಾಗಿದ್ದೇನೆ ನನಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಅಂತ ನಂಬುತ್ತಾ ಇದ್ದೀಯಲ್ಲ ಅದು ನಿಶ್ಚಯವಾಗಿ ನೆರವೇರುವುದು ನೆರವೇರುವುದು ನಾವಿಲ್ಲಿ ಮಾಡುವಂಥ ಸಂಗತಿಗಳೇನೆಂದರೆ ಅಂಥ ಈ ನಾವು ಅಭಿವೃದ್ಧಿ ಹೊಂದಲ್ಲ ನಮಗೆ ಒಳ್ಳೆಯದಾಗಲ್ಲ ಎಲ್ಲ ಉಲ್ಟಾ ಉಡಿತಾ ಇರ್ತೈತೆ ಎಲ್ಲ ನಿರಾಶೆ ಇರ್ತೈತೆ ಏನೇನೋ ಎಲ್ಲ ಕೆಟ್ಟದೇ ಆದಂಗೆ ಕಾಣ್ತಾ ಇರ್ತೈತೆ ಇಂಥ ಸಂದರ್ಭದಲ್ಲಿ ನಾವು ಉಲ್ಟಾ ಪಲ್ಟಾ ಅದು ಉಲ್ಟ ಕೂಡ ನಾವು ಪಲ್ಟಾ ನಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ ಅದಕ್ಕೆ ದೇವರ ವಾಕ್ಯ ಅಲ್ಲಿ ಹೇಳ್ತೈತೆ ಇಪ್ಪತ್ತ ಮೂರನೇ ಅಧ್ಯಾಯ ಈಗ ಹತ್ತೊಂಬತ್ತನೇ ವಚನ ಓದಿ ಕಂದ ಕೇಳು ಜ್ಞಾನವಂತನಾಗಿರು ನಿನ್ನ ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ಮುಂದೆ ನಡೆಸು ನೋಡಿ ಈ ಲೋಕ ಈ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬ ಜೀವಿತ ನಮ್ಮ ನಮ್ಮ ಜೀವಿತ ಅಂದರೆ ಎಲ್ಲ ಬಂತಲ್ಲ ಕುಟುಂಬ ಜೀವಿತ ಆರ್ಥಿಕ ಜೀವಿತ ಕೆಲಸದ ಜೀವಿತ ಸೇವೆ ಜೀವಿತ ಎಲ್ಲವೂ ನಮ್ಗೆ ಏನೇನು ರಂಗಗಳಿದ್ದಾವೋ ನಮ್ಮ ಜೀವನದಲ್ಲಿ ಇವೆಲ್ಲವೂ ಬಂದವು ಇಲ್ಲಂತೆ ದೇವರು ಹೇಳ್ತಾನೆ ಕಂದ ನೀನು ಏನಾಗಿರು ಜ್ಞಾನವಂತನಾಗಿರು ಒಂದು ಮ್ಯಾಥ್ಸ್ ಲೆಕ್ಕ ಕೊಡ್ತಾರೆ ಲೆಕ್ಕ ಪಾಠ ಉಂಟದಲ್ಲ ಅದರಲ್ಲಿ ಲೆಕ್ಕಗಳಿರ್ತಾವೆ ಲೆಕ್ಕಗಳಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಹೆಂಗಂದ್ರಂಗೆ ಮಾತ್ರ ಮಾಡಿದ್ರೆ ಸಾಲು ಆಗ್ತದ ಪ್ರತಿಯೊಂದಕ್ಕೂ ಸೂತ್ರಗಳಿರ್ತಾವೆ ರೈಸಲ್ಲ ಪ್ರತಿಯೊಂದಕ್ಕೂ ಸೂತ್ರ ಅಲ್ಲಿ ಪ್ಲಸ್ ಅಂತಿದ್ರೆ ನಾವು ಕೂಡಿಸಬೇಕು ಇಂಟು ಅಂತಿದ್ರೆ ಗುಣಿಸಬೇಕು ರೈಸಲ್ ಬಾಗಿಸು ಅಂತಿದ್ರೆ ಬಾಗಿಸಬೇಕು ಮೈನಸ್ ಅಂತಿದ್ರೆ ತೆಗೆಯಬೇಕು ಹೀಗೆ ಮಾಡಿದ್ರೆ ಮಾತ್ರ ಲೆಕ್ಕ ಅದು ರಿಸಲ್ಟು ಫಲಿತ ಕರೆಕ್ಟಾಗಿ ಬರುವಂಥದ್ದಾಗಿರ್ತದೆ ಹಾಗೆ ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಹೇಳ್ತೇನೆ ನೀರು ಜ್ಞಾ ಜೀವಿತ ಸಹ ನಡೆಯುವಂಥದ್ದು ಜ್ಞಾನದಿಂದ ಮೂರ್ಖತನದಿಂದ ನಡೆಯುವುದಿಲ್ಲ ಚಿಂತೆ ಮಾಡಬೇಡ ಅಂದರೆ ಚಿಂತೆ ಮಾಡದಿರುವಂಥದ್ದು ಜ್ಞಾನ ಚಿಂತೆ ಮಾಡಿದರೆ ಮೂರ್ಖತನ ಸತ್ಯ ಇದು ಪ್ಲಸ್ ಮಾಡಂದರೆ ಮೈನಸ್ ಮಾಡಿದರೆ ಹೆಂಗೆ ನಾವು ಫೇಲ್ ಆಗ್ತೇವೋ ಹಾಗೆ ಸಂತೋಷಿಸು ಚಿಂತೆ ಮಾಡಬೇಕಂದ್ರೆ ನಾವು ಸಂತೋಷಿಸದೆ ಚಿಂತೆ ಮಾಡಿದರೆ ಫೇಲ್ ಆಗ್ತೇವೆ ಜೀವನದಲ್ಲಿ ಎಲ್ಲ ಫೇಲ್ ಆಗ್ತವೆ ಯಾಕೆ ಹಿಂಗಾಯಿತು ನೀನು ಲೆಕ್ಕ ತಪ್ಪಿದೀ ಏನು ತಪ್ಪಿದ್ದೇವೆ ಕಮನ್ ಏನು ತಪ್ಪಿದ್ದೇವೆ ಲೆಕ್ಕ ತಪ್ಪಿದ್ದೇವೆ ಅದಕ್ಕೆ ದೇವರು ವಾಕ್ಯ ಹೇಳ್ತೈತೆ ಕಂದ ನೀನು ಜ್ಞಾನವಂತನಾಗಿರು ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದರಿಂದ ನಿನಗೆ ಅಭಿವೃದ್ಧಿ ಬರುವುದಿಲ್ಲ ಚಿಂತೆ ಮಾಡುವುದರಿಂದ ಅಭಿವೃದ್ಧಿ ಬರುವುದಿಲ್ಲ ದಿಗಿಲು ಪಡುವುದರಿಂದ ಯಾವುದೂ ಬೇಡ ಎಷ್ಟು ಬತ್ತು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಹಾಗೆ ನಿನಗೆ ಬೇಸರಗೊಳ್ಳುವುದರಿಂದ ನಿನಗೆ ಅಭಿವೃದ್ಧಿ ಬರುವುದಿಲ್ಲ ಓ ನೀನೇ ಕಾರಣ ಇದಕ್ಕೆ ಮನೆಯಲ್ಲಿ ಗಂಡ ಹೆಂಡ್ತು ಏನು ಮಾಡ್ತಾರೆ ಸಮಸ್ಯೆ ಬಂದ ಕೂಡಲೇ ನಿನ್ನಿಂದಲೇ ಆದದ್ದು ನಿನ್ನಿಂದಲೇ ಆದದ್ದು ಹೀಗೆ ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳುವುದರಿಂದ ಈವೆನ್ ಅವರಿಂದ ಆಗಿರಲಿ ಅದು ಹೇಳುವುದರಿಂದ ನಿನಗೇನು ಪರಿಹಾರ ಆಗುವುದಿಲ್ಲ ಪ್ರೈಸ್ ಸಲ ಯಾರನ್ನು ದೂಷಿಸುವುದರಿಂದ ಯಾವುದು ಪರಿಹಾರ ಆಗಲ್ಲ ನೆಗೆಟಿವ್ ಆಗಿ ನಿನ್ನ ಮನಸ್ಸನ್ನು ಬಾಧಿಸುವಂಥ ಸಂಗತಿಯಲ್ಲಿ ನೀನು ಹೋಗುವುದರಿಂದ ಯಾವುದು ಪರಿಹಾರ ಆಗಲ್ಲ ಅದೆಲ್ಲ ಲೆಕ್ಕ ಸರಿ ಮಾಡುವಂಥ ಸಂಗತಿ ರೈಸ್ ಅಲನ್ ವಾಕ್ಯವನ್ನು ನಾವು ಅನುಸರಿಸಿದರೆ ಜ್ಞಾನ ಯಹೋವನ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ ಅಂದರೆ ದೇವರನ್ನು ನಂಬುವಂಥದ್ದೇ ದೇವರಲ್ಲಿ ಸಮಾ ದೇವರಿಂದ ಸಮಾಧಾನ ಹೊಂದಿರುವಂಥದ್ದೇ ಅದುವೇ ಜ್ಞಾನ ಕಂದ ನೀನು ಜ್ಞಾನವಂತನ ಬಿ ವೈಸ್ ನೀನು ಜ್ಞಾನವಂತನಾಗಿರೋ ಜೀವನದಲ್ಲಿ ನಗೀಬೇಕಂದ್ರೆ ವೈರ್ ಕಾದುಕೊಂಡು ನಮ್ಮ ಸುತ್ತೂ ಇರ್ತಾನೆ ನುಂಗ್ಲಿಕ್ಕೆ ಅದಕ್ಕೆ ನಾವು ಜ್ಞಾನವಂತರಾಗಿ ನಗಿಯಬೇಕು ಯಾವ ಜ್ಞಾನ ನಮಗೇನೋ ಸಮಸ್ಯೆ ಬಂದ ಕೂಡಲೇ ಯಾರ್ಯಾರ ಹತ್ರ ಹೋಗ್ತೇವೆ ಕೆಲವರು ಮನೆಯವ್ರ ಹತ್ರ ಹೋಗ್ತಾರೆ ಕೆಲವ್ರು ಇನ್ನೊಬ್ರು ಹೋಗ್ತಾರೆ ಇನ್ನೊಬ್ರ ಹತ್ರ ಹೇಳ್ತಾರೆ ಇನ್ನೊಬ್ರ ಹತ್ರ ಇಲ್ಲ ತಮ್ಮ ಮನಸ್ಸನ್ನ ಹತ್ರ ಹೇಳ್ತಾರೆ ಮನಸ್ಸು ಒಂದು ಥರ ಆಲೋಚನೆ ಕೊಡ್ತೈತೆ ಅಕ್ಕ ತಂಗಿ ಅಣ್ಣ ತಮ್ಮ ಇನ್ನೊಂದು ಥರ ಆಲೋಚನೆ ಕೊಡ್ತಾರೆ ಅಪ್ಪ ಅಮ್ಮ ಇನ್ನೊಂದು ಥರ ಆಲೋಚನೆ ಕೊಡ್ತಾರೆ ಸ್ನೇಹಿತರು ಇನ್ನೊಂದು ಥರ ಆಲೋಚನೆ ಕೊಡ್ತಾರೆ ಎಲ್ಲರೂ ಏನು ಒಳ್ಳೆಯದು ಕೊಡ್ತಾರೋ ಕೆಟ್ಟದ್ದು ಕೊಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಆಲೋಚನೆ ಕರ್ತನೋ ದೇವರು ಪವಿತ್ರಾತ್ಮನು ಆತನ ವಾಕ್ಯ ಕೆಲವರನ್ನು ನೋಡಿದ್ದೇನೆ ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆ ಬಂದ ಕೂಡಲೇ ಅವ್ರ ಫ್ಯಾಮಿಲಿಯವರು ಹೇಳ್ತಾರಂತೆ ಅವಳನ್ನು ಬಿಟ್ಟುಬಿಡು ಅವನನ್ನು ಬಿಟ್ಟುಬಿಡು ಲೆಕ್ಕ ತಪ್ಪತೈತೆ ಲೆಕ್ಕ ತಪ್ತತೆ ನಾಲ್ಕು ದಿವಸ ಮಾತು ಬಿಟ್ಟು ಬಿಡು ಲೆಕ್ಕ ತಪ್ತತೆ ನಾಲ್ಕು ಬಾರಿಸು ಲೆಕ್ಕ ತಪ್ತತೆ ಅದಕ್ಕೆ ಬೇರೆ ಮಾಡಿ ಊಟ ಮಾಡು ಲೆಕ್ಕ ತಪ್ತತೆ ದೇವ್ರವ ನೀನು ಜ್ಞಾನವಂತನಾಗಿರು ದಿನವೆಲ್ಲ ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರು ದಿನವೆಲ್ಲ ಕರ್ತನನ್ನು ನಿರೀಕ್ಷಿಸುವವನಾಗಿರು ದೇವರ ವಾಕ್ಯವನ್ನು ಧ್ಯಾನಿಸುವವನಾಗಿರು ನಂಬೂನಾಗಿರು ದೇವರ ಸಂಗಡ ಒಡಂಬಡು ಪರಿಸ್ಥಿತಿ ನಿನ್ನ ತಗ್ಗಿಸ್ತಾ ಇದ್ದ ತಗ್ಗಿಸಿಕೋ ದೇವರನ್ನು ಸ್ತೋತ್ರ ಮಾಡ್ತಾಯಿರು ದೀನರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾರೆ ದೇವರ ವಾಕ್ಯವನ್ನು ಅದು ದೀ ಅದಕ್ಕಿಂತ ದೊಡ್ಡ ದೀನತೆ ಇಲ್ಲ ಆ ದೀನತೆ ದೇವರ ಕೃಪೆಯು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡುವಂತೆ ಮಾಡ್ತದೆ ದೇವರ ಕೃಪೆ ಅಂದರೆ ದೇವರ ಬಲ ದೇವರ ಶಕ್ತಿ ಅದು ಅದು ಕೆಲಸ ಮಾಡುವಂತೆ ಮಾಡ್ತದೆ ನಾವು ತಗ್ಗಿಸಿಕೊಂಡು ನಮ್ರತೆಯಿಂದ ದೇವರ ವಾಕ್ಯದಿಂದ ಬಲ ಹೊಂದುತ್ತಾ ಇರುವಾಗ ದೇವರ ಕೃಪೆ ನಮ್ಮ ಜೀವನದಲ್ಲಿ ತೋ ತೋರಿ ಬರ್ತೈತೆ ಅದು ನಮ್ಮನ್ನು ಮೇಲಕ್ಕೆ ತರುವ ಎಲ್ಲ ಸಮಸ್ಯೆಗಳಿಂದ ಹೊರಗೆ ತರುವಂಥದ್ದಾಗಿರ್ತದೆ ಸಾಲ ಆಯಿತು ಏನು ಮಾಡೋದಾಗ ಬೇರೆ ಬೇರೆ ರೀತಿ ಆಲೋಚನೆಗಳು ಬರ್ತವೆ ಬೇರೆ ಬೇರೆದಂಥ ಸಲಹೆಗಳು ಬರ್ತವೆ ಲೋಕದಿಂದ ನಮ್ಮ ಮನಸ್ಸೇ ಬೇಡಾದ ಯೋಚನೆಗಳನ್ನು ಕೊಡ್ತೈತೆ ಹಿಂಗೆ ಮಾಡಿದ್ರೆ ಹಂಗಾಗ್ತೈತೆ ಹಂಗೆ ಮಾಡಿದ್ರೆ ಹಿಂಗೆ ಆಗ್ತೈತೆ ಅಂತೇಳಿ ಯಾವುದನ್ನು ಕೇಳಬೇಡ ದೇವರ ವಾಕ್ಯ ಹೇಳ್ತೈತೆ ಯೋ ಬಾ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಇಪ್ಪತ್ತ ಎರಡನೇ ವಚನ ಓದೋಣ ವಾ ಯಾರು ಯಾರ ಬಾಯಿಂದ ಬೋಧನೆಯನ್ನು ಸ್ವೀಕರಿಸಬೇಕು ಆತನ ಬ ಜ್ಞಾನವಂತನಾಗಿರು ಅಂದರೆ ಆ ಜ್ಞಾನ ಎಲ್ಲಿಂದ ಬರ್ತತೆ ದೇವರ ಬಾಯಿಂದ ಬರ್ತತೆ ರೈಸ್ ಅಲಾಡ್ ಕಮನ್ ಹೂಯ ಆ ಅದನ್ನು ಸ್ವೀಕರಿಸು ದೇವರು ಹೇಳ್ತಾನೆ ಸಮ್ ಕ್ಷಮಿಸಿಬಿಡು ಕ್ಷಮಿಸಲಿಕ್ಕೆ ಕಷ್ಟ ಆದರೆ ಲೆಕ್ಕ ತಪ್ತೈತೆ ಪವಿತ್ರಾತ್ಮನ ಸಹಾಯ ನಮಗಿದೆ ಸ್ವಾಮಿ ನೀನು ನನ್ನ ಸಹಾಯಕ ನನ್ನನ್ನು ಬಲಪಡಿಸುವ ನಿನ್ನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅದಕ್ಕೆ ನಾನು ಕ್ಷಮಿಸ್ತೇನೆ ಯಾಕಂದರೆ ನನಗೆ ಜಯ ಬೇಕು ನಾನು ಕೇಡಿಗೆ ಸೋಲಿಗೆ ಕರೆಯಲ್ಪಟ್ಟ ವ್ಯಕ್ತಿಯಲ್ಲ ನನಗೆ ಸೋಲು ಬೇಡ ನನಗೆ ಜಯ ಬೇಕು ಅದಕ್ಕೆ ನಾನು ನಿನ್ನ ನಿನಗೆ ಒಡಂಬಡ್ತೇನೆ ನಿನ್ನ ಉಪದೇಶವನ್ನು ನಾನು ಸ್ವೀಕರಿಸ್ತೇನೆ ಪವಿತ್ರಾತ್ಮನ ಬಲವನ್ನು ನಾನು ತಗೊಳ್ಳುತ್ತ ಸ್ವೀಕರಿಸುತ್ತೇನೆ ನಾನು ಕ್ಷಮಿಸ್ತೇನೆ ಪ್ರೈಝ್ ಅಲಾಡ್ ಅದು ಆ ಆ ಕ್ಷಮಿಸುವಂಥದ್ದು ಎಷ್ಟು ದೊಡ್ಡ ಜಯಕ್ಕೆ ಕಾರಣವಾಗ್ತದೆ ಹೇಗಕ್ಕೆ ಸಾಧ್ಯವಿಲ್ಲ ಏ ಸ್ವಾಮಿ ತನ್ನಂತಾನು ತಗ್ಗಿಸಿಕೊಂಡನಂತೆ ಅದಕ್ಕೆ ಆತನು ಎಲ್ಲ ನಾಮದಲ್ಲಿ ಮೇಲಾದ ನಾಮವನ್ನು ದೇವರಾತನಿಗೆ ಅನುಗ್ರಹಿಸಿದನಂತೆ ಅದು ನಮಗೆ ನಮಗೆ ಎಷ್ಟು ಮೇಲು ದೇವರಿತ್ತಿದ್ದಾನೆ ನಮಗೆ ಯಾರಿಗೂ ಐಡಿಯಾ ಇಲ್ಲ ಆ ಮೇಲುಗಳು ನಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗ್ತವೆ ಈಗ ಒಂದು ಸಾಲದ ಹೊಂಡದಲ್ಲಿ ನಾವು ಬಿದ್ದಿರ್ಬೋದು ದೇವರು ನಮ್ಗೆ ಎಂಥ ಮೇಲೆ ನಿಂತಿದ್ದಾನೋ ನಮಗೆ ಗೊತ್ತಿಲ್ಲ ಬಟ್ ಆ ಸಾಲದ ಹೊಂಡದಲ್ಲಿ ಬಿದ್ದಾಗ ನಾವು ದೇವರ ವಾಕ್ಯವನ್ನು ಅನುಸರಿಸ್ತಾ ಬರುವಂಥದ್ದೇ ಜ್ಞಾನ ಅದನ್ನು ಅನುಸರಿಸುವಂಥದ್ದಾದರೆ ಯಾವ ರೀತಿಯಲ್ಲಿ ದೇವರ ಮೇಲಕ್ಕೆ ತರ್ತಾನ ನಮ್ಗೆ ಐಡಿಯಾನೇ ಇರೋದಿಲ್ಲ ಬಟ್ ಅದನ್ನು ತರ್ತಾನೆ ಕಂದ ನೀನು ಏನಾಗಿರು ಜ್ಞಾನವಂತನಾಗಿರು ನಿನ್ನ ಮನಸ್ಸನ್ನು ಹೇಗೆ ನಗಿಸು ಜ್ಞಾನ ಮಾರ್ಗದಲ್ಲಿ ಮುಂದೆ ನಗಿಸು ನಾನು ಹೀಗೆ ಓದ್ತೇನೆ ಅದನ್ನು ಮುಂದೆ ಮುಂದೆ ನಗಿಸು ನೀವು ಯಾಕೆ ಬಾಯಿ ಮುಚ್ಚಿಕೊಂಡಿದ್ದೀರಿ ಅಂತ ಕೆಲವರು ಕೇಳ್ತಾ ಇರ್ತಾರೆ ಆಗಾಗ ಬಾಯಿ ಮುಚ್ಚಿಕೊಂಡಿರೋದು ಜ್ಞಾನ ಫ್ರೈಸ್ ಅಲಾಡ್ ಹಲಲ್ಲೂಯ ಪವಿತ್ರಾತ್ಮನ ನಮಗೆ ಯಾವ ಬಾಯಿ ಮುಚ್ಚಬೇಕು ಹೇಳ್ತಾನೆ ಯಾವ ಬಾಯಿ ತೆರಿಬೇಕು ಹೇಳ್ತಾನೆ ಯಾವಾಗಲೂ ತೆರೆದ್ರೆ ಲೆಕ್ಕ ಲೆಕ್ಕ ಏನಾಗ್ತೈತೆ ತಪ್ತೈತೆ ಯಾವಾಗಲೂ ಬಾಯಿ ಮುಚ್ಚಿಕೊಂಡ್ರು ಸಹ ಲೆಕ್ಕ ತಪ್ತೈತೆ ಬಟ್ ಯಾವಾಗ ತೆರಿಬೇಕು ಯಾವಾಗ ಮುಚ್ಚಬೇಕು ನಮಗೆ ಗೊತ್ತಿಲ್ಲ ಬಟ್ ದೇವರ ಹತ್ರ ನಾವು ಆತನ ಹತ್ರ ನಾವು ಆ ಒಡಂಬಟ್ಟು ಆತನಲ್ಲಿ ನಾವು ನಂಬಿಕೆಟ್ಟವರಾಗಿ ಆತನ ಸನ್ನಿಧಿಯಲ್ಲಿ ಇನ್ನೊಂದು ಮಾತಿದೆ ಒಡಂಬಟ್ಟು ಎಂಬುವಂಥ ಸಂಗತಿಗೆ ಕೆಳಗಡೆ ಪುಟ್ನೋಟಲ್ಲಿ ಬರೆಯಲ್ಪಟ್ಟಿದೆ ದೇವರೊಂದಿಗೆ ಬಳಕೆಯನ್ನು ಬೆಳೆಸಿ ದೇವರೊಂದಿಗೆ ಅನ್ಯೋನ್ಯತೆಯನ್ನು ಬೆಳೆಸ್ತಾ ಬಾ ಟ್ರೈಸ್ ಅಲಾಡ್ ಆಗ ದೇವರ ಜ್ಞಾನ್ ದೇವರ ಆತ್ಮನು ತನ್ನ ಜ್ಞಾನದಿಂದ ನಮ್ಮ ನಮಗೆ ಗೊತ್ತಿರಲ್ಲ ನಾನು ಹೆಂಗ ಈ ಸಂಗತಿ ಈ ರೀತಿ ನಾನು ಮಾಡಿದೆ ಅಂತೇಳಿ ಅಲಾಡ್ ಬಟ್ ದೇವರ ಆತ್ಮನು ನಮ್ಮನ್ನು ಪ್ರೈಸ್ ಫ್ರೈಝಲಾಡ್ ಕಮನ್ ಹಲ ಲೂಯ್ಯ ದಾವೀದನು ಜ್ಞಾನವಂತನಾಗಿ ಬುದ್ಧಿವಂತನಾಗಿ ಯುದ್ಧಗಳನ್ನು ನಜಿಸಿದ ನನ್ನ ಸುಮಾನ ಒಟ್ಟಾರೆ ನಡೆಸಲಿಲ್ಲ ಬುದ್ಧಿವಂತನಾಗಿ ಯುದ್ಧಗಳನ್ನು ನಜಿಸಿದ ಅದಕ್ಕೆ ಎಲ್ಲಿ ಜ ಯುದ್ಧಕ್ಕೆ ಹೋದರೂ ಸಹ ಜಯದಿಂದಲೇ ವಾಪಸ್ ಬರ್ತಾಯಿದ್ದ ಅದಕ್ಕೆ ಜ್ಞಾನವನ್ನು ಪಡೆ ಎಲ್ಲವನ್ನು ಬೇಕಾದರೆ ಕೊಡು ಜ್ಞಾನವನ್ನು ಪಡೆ ಅಂತೇಳಿ ಜ್ಞಾನೋಕ್ತಿ ಹೇಳ್ತಾ ಬರ್ತೈತೆ ತ್ರಾಡ್ ಆ ಈ ಜ್ಞಾನ ಈ ಭೂಲೋಕ ಸಂಬಂಧವಾದ ಜ್ಞಾನವಲ್ಲ ಅಥವಾ ಮನುಷ್ಯರ ಜ್ಞಾನವಲ್ಲ ದೇವರ ಜ್ಞಾನ ಈ ಜ್ಞಾನ ಏನು ಅಂದರೆ ದೇವರಲ್ಲಿ ಭಯ ದಿನವೆಲ್ಲ ಭಯಭಕ್ತಿ ಉಳ್ಳವನು ಆತನ ನಿರೀಕ್ಷಿಸು ಆತನನ್ನು ನಂಬು ಆತನಲ್ಲಿ ಆನಂದಿಸು ಎಲ್ಲವನ್ನು ಆತನ ಮೇಲೆ ಹಾಕಿಬಿಡು ಆತನಲ್ಲಿ ನೀನು ಆಧರಣೆ ಹೊಂದು ಆತನಲ್ಲಿ ಬಲ ಹೊಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಬಾ ಧ್ಯಾನ ಮಾಡಿದ್ರೆ ಬಲ ಬರ್ತೈತೆ ಎಲ್ಲವೂ ಬರ್ತದೆ ಬರ ಜ್ಞಾನ ಬರ್ತೈತೆ ಎಲ್ಲವೂ ಬರುವಂಥದ್ದಾಗಿರ್ತೈತೆ ಧ್ಯಾನ ಮಾಡು ಆತನನ್ನು ಸ್ತೋತ್ರ ಮಾಡು ಏನಾದರೂ ಬಾಧಿಸುವಂಥ ಸಂಗತಿಗಳು ಬಂದಾಗ ನನ್ನ ನನ್ನ ತಂದೆಯ ಎದೆಯಲ್ಲಿ ನಾನು ಇದ್ದೇನೆ ನನಗೆ ಯಾಕೆ ಭಯ ಎಲ್ಲವೂ ನನಗೆ ಅನುಕೂಲವಾಗ್ತವೆ ಯಾವುದು ನನಗೆ ಉಲ್ಟ ಆಗಲಿಕ್ಕೆ ಚಾನ್ಸೇ ಇಲ್ಲ ರೈಸ್ಲಾಜ್ ನಾನು ಒಂದು ಕಾಲಕ್ಕೂ ನೀತಿವಂತರು ಬಿಡಲ್ ಪಡುವುದಾಗಲಿ ಅವರ ಮಕ್ಕಳು ಭಿಕ್ಷೆವೆತ್ತುವುದಾಗಲಿ ನಾನು ನೋಡಲಿಲ್ಲ ಅಂತ ಇದನ್ನು ಹೇಳ್ತಾನೆ ಹೇ ನನಗೇನಾಗ್ತಿತ್ತು ಬೀದಿಗೆ ಬರ್ತೇನೆ ಬೀದಿಗೆ ಬರ್ತೇವೇನೋ ಬೀದಿಗೆ ಬರ್ತೇವೇನೋ ಯಾಕೆ ಬೀದಿಗೆ ಬರ್ತೀರಿ ನಮ್ಮ ತಂದೆ ನಮ್ಮ ಸಂಗಡ ಇದ್ದಾನೆ ನಾವು ಬೀದಿಗೆ ಬರುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಮಾಡಿಕೊಂಡಿರ್ಬೋದು ಬಟ್ ನಮ್ಮ ತಂದೆ ಬೀದಿಗೆ ಬರಲಿಕ್ಕೆ ನಮ್ಮನ್ನು ಬಿಡಲ್ಲ ಆತ ನಮ್ಮನ್ನು ಯಾವಾಗಲೂ ಉನ್ನತ ಸ್ಥಳದಲ್ಲಿ ನಿಲ್ಲಿಸುವಂಥಾತನಾಗಿರ್ತಾನೆ ಪ್ರೈಸ್ ಅಲ್ಲ ಅದಕ್ಕೆ ನಾವು ದೇವರ ಪ್ರೀತಿಯಲ್ಲಿ ಇರುವಂಥದ್ದನ್ನು ನಾವು ಯಾವಾಗಲೂ ಜ್ಞಾಪಕ ಮಾಡ ಅದು ಅದರ ಅರ್ಥ ನಿನ್ನ ಮೇಲಿರುವ ದೇವರ ಪ್ರೀತಿಯನ್ನು ಧ್ಯಾನ ಮಾಡು ಒಬ್ಬ ಸೇವಕರನ್ನು ನಾನು ಒಂದು ಸಾರಿ ಕೇಳಿದೆ ತುಂಬ ಸಮಯ ಹಿಂದೆ ಕಾಂಟೆಂಪ್ಲೇಷನ್ ಪ್ರೇಯರ್ ಅಂತ ಹೇಳ್ತಾರೆ ಅಂದರೆ ಒಂದತ್ರ ಕೂತ್ಕೊಂಡು ದೇವರ ಪ್ರೀತಿಯನ್ನು ಧ್ಯಾನ ಮಾಡಿ ದೇವ ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಆತನ ನನ್ನ ತನ್ನ ಸ್ವರೂಪದಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ ಎಂಥ ಪ್ರೀತಿ ಇದು ನಾನು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ ಎಂಥ ಅದು ಆಶೀರ್ವಾದ ಎಂಥದ್ದು ದೊರೆತನ ಮಾಡುವ ಆಶೀರ್ವಾದ ಫಲಿಸುವಂಥ ಆಶೀರ್ವಾದ ಎಲ್ಲವನ್ನು ವಶಪಡಿಸಿಕೊಳ್ಳುವಂಥ ಆಶೀರ್ವಾದ ಒಂದು ರಾಜನಾಗಿ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ ಎಂಥ ಪ್ರೀತಿ ದೇವರದ್ದು ನಾನು ತಪ್ಪಿ ಹೋದಾಗ ಹುಡುಕಿ ಬಂದ ಎಂಥ ಪ್ರೀತಿ ನನ್ನನ್ನು ರಕ್ಷಿಸಲಿಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟ ಎಂಥ ಪ್ರೀತಿ ತನ್ನ ಸ್ವಂತ ಮಗನನ್ನೇ ಕೊಟ್ಟಿದ್ದಾನೆ ಇನ್ನೇನನ್ನು ಕೊಡದೇ ಇರ್ತಾನೆ ಈ ಪ್ರೀತಿ ಎಂದಾದರೂ ನನ್ನನ್ನು ಫೇಲ್ ಮಾಡ್ತೇತ ಈ ಪ್ರೀತಿ ಎಲ್ಲ ವಿಷಯಗಳಲ್ಲಿ ನನ್ನನ್ನು ಪೂರ್ಣ ಜಯಶಾಲಿಯನ್ನಾಗಿ ಮಾಡ್ತೇನೆ ಈ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥದ್ದು ಯಾವುದೂ ಇಲ್ಲ ಆತನೇ ನನ್ನನ್ನು ಪ್ರೀತಿಸಿರುವುದರಿಂದ ಆತನೇ ನನ್ನ ಕೈ ಹಿಡಿದದರಿಂದ ಆತ ನಂಬಿಕಸ್ಸಕನಾಗಿದ್ದಾನೆ ಆತನ ಪ್ರೀತಿ ಶಾಶ್ವತವಾಗಿದೆ ಪ್ರೈಜ್ ಅಲಾರ್ಡ್ ಹೀಗೆ ದೇವರತ್ರ ಆತನ ವಾಕ್ಯದ ಸಂಗಡ ಬಳಿಕೆ ಬೆಳೆಸುತ್ತಾ ಸಮಾಧಾನ ಒಂದು ಬೇಕಂತೆ ಇದರಿಂದ ಸಮಾಧಾನ ಒಂದು ಶುಭವಾಗುವುದು ಸಮಾಧಾನಕ್ಕೂ ಶುಭಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ ರೀ ಯಾವುದಕ್ಕೆ ಡೈರೆಕ್ಟ್ ಕನೆಕ್ಷನ್ ಇದೆ ಸಮಾಧಾನಕ್ಕೂ ಶುಭಕ್ಕೂ ಅದಕ್ಕೆ ಫಿಲಿಪಿ ಪತ್ರಿಕೆಯಲ್ಲಿ ಪೌಲನ್ನು ಬರೀತಾ ಚಿಂತೆ ಮಾಡಿಬಿಡ್ರಿ ದೇವರ ಹತ್ರ ಇದ್ದಾನೆ ನಿಮ್ಮ ಸೈರನ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ನಿಮಗೆ ಬೇಕಾದದ್ದನ್ನು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ತಿಳಿಯಪಡಿಸಿರಿ ಆಗ ಆಗ ನೀವು ಬೇಜದ್ದು ಸಿಗ್ತೈತೆ ನಿಮ್ಮ ಕಷ್ಟ ತೀರ್ತೈತೆ ಅಂತ ಹೇಗಿಲ್ಲ ಎಲ್ಲ ಗ್ರಾಹಿಕೆಗೆ ಬಿರುವ ದೈವಶಾಂತಿ ಬರ್ತೈತೆ ಅಂತೇಳಿ ನನಗೆ ಸತ್ಯವಾಗಲು ನಾನು ಪ್ರಾರಂಭದ ರಕ್ಷಣೆಯೊಂದಿಗೆ ಅನೇಕ ಕಷ್ಟಗಳೆಲ್ಲ ನಾವು ಇದ್ದೆವು ಈ ಮಾತು ಓದಿ ಸತ್ಯ ನಂಗೆ ತುಂಬ ನಿರಾಶೆ ಆಯಿತು ಏನಾದರೂ ಅದ್ಭುತ ಆಗ್ತೈತೆ ಅಂತ ಬರೆದಿದ್ರೆ ಒಳ್ಳೇದಿತ್ತು ಶಾಂತಿ ಬರ್ತೈತೆ ಅಂತ ಹೇಳ್ತಾರಲ್ಲ ಈತ ಯಾರಿಗೆ ಬೇಕು ಶಾಂತಿ ನನಗೀಗ ಏನಾದರೂ ಬೇರೆ ನಾನು ಕೇಳುವ ಸಂಗತಿಗಳ ಅಗತ್ಯ ಇರುವಂಥದ್ದು ಬೇಕು ಅಂತ ಸತ್ಯ ಹೇಳ್ತೇನೆ ನನಗೆ ತುಂಬ ನಿರಾಶೆ ಆಯಿತು ಸ್ವಾಮಿ ಯಾಕೆ ಶಾಂತಿ ಶಾಂತಿಗೆಲ್ಲ ಬಾಧೆ ಪಡ್ತಾ ಇರೋದು ಹಣಕ್ಕಾಗಿ ಬಾಧೆ ಪಡ್ತಾ ಇರೋದು ಅಥವಾ ಆರೋಗ್ಯಕ್ಕಾಗಿ ಬಾಧೆ ಪಡ್ತಾ ಇರೋದು ಅಂತೇಳಿ ಬಟ್ ಆದರೆ ಶಾಂತ ದೈವ ಶಾಂತಿ ನಮ್ಮ ಹೃದಯಕ್ಕೆ ಬಂತು ಅಂದರೆ ಶುಭ ಇದರಿಂದ ಶುಭವಾಗುವುದು ಅದಕ್ಕೆ ಪ ಯಹೋಶನಿಗೆ ಹೇಳ್ತಾನೆ ನೀನು ವಾಕ್ಯ ಧ್ಯಾನಿಸ್ತಾ ಇರೋ ನಿನ್ನ ಶತ್ರುಗಳ ನಿನ್ನ ಮುಂದೆ ಅಡ್ಡ ಬೀಳ್ತಾರೆ ಹೇಳಿಲ್ಲ ವಾಕ್ಯ ಧ್ಯಾನಿಸ್ತಾ ಇದ್ದರೆ ಸ್ಥಿರಚಿತ್ತ ಬರ್ತೈತೆ ನೀನು ಅಷ್ಟೇ ಮಿಕ್ಕಿದೆಲ್ಲ ತನ್ನಷ್ಟಕ್ಕೆ ನಡೆದು ಹೋಗ್ತೈತೆ ಅದಕ್ಕೆ ಸಿರಚಿತ್ತ ಕಾಪಾಡಿಕೊಳ್ಳುವಂಥದ್ದು ಎಷ್ಟು ಅಗತ್ಯ ಸಮಾಧಾನ ಅನ್ನುವಂಥದ್ದು ಎಷ್ಟು ಅಗತ್ಯ ಸಮಾಧಾನ ಇದ್ದರೆ ಆರೋಗ್ಯ ಸಮಾಧಾನ ಇದ್ದರೆ ಆಶೀರ್ವಾದ ಎಲ್ಲ ಶುಭಗಳು ಎಲ್ಲ ಜಯಗಳು ನಾವು ದೇವರಲ್ಲಿ ಸಮಾಧಾನ ಹೊಂದುವಾಗ ಎಲ್ಲವೂ ನಮ್ಮ ಹಿಂದೆ ಬರ್ತವೆ ಅದಕ್ಕೆ ಬಾಧೆ ಬಾಧಿಸಲ್ಪಡುವಂಥ ಹೃದಯ ಒಂಥರ ಪೀಜೆಯಿಂದ ತುಂಬಲ್ಪ ಯಾವಾಗಲೂ ಒಂಥರ ಹೀಗೇ ಒಂಥರ ಇರ್ತೇವೆ ಎಲ್ಲ ಉಲ್ಟ ಎಲ್ಲ ಸರಿಯಿಲ್ಲ ಏನೂ ಸರಿ ಇಲ್ಲ ಹೇಳಿಬಿಟ್ಟು ಹಾ ಆ ಹೃದಯ ಅನ್ನುವಂಥದ್ದು ಯಾವಾಗಲೂ ಅಶುಭಗಳು ಫಾಲೋ ಮಾಡುವಂತೆ ಮಾಡ್ತೈತೆ ಪ್ರೈಸ್ ಅಲಾಡ್ ಅದಕ್ಕೆ ಒಬ್ಬ ಸೇವಕರು ಒಂದು ಯಂಗ್ಸ್ ಅಂದರೆ ಒಂದು ಸ್ತ್ರೀ ಸೇವಕರು ಸುಮಾರು ವರ್ಷಗಳ ಹಿಂದೆ ಒಂದು ವಾಕ್ಯವನ್ನು ಹೇಳಿದರು ವಂಡ್ರ್ಫುಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಹ್ಯಾಪ್ಯಾ ಪ್ರೈಸ್ ಅಲಾಡ್ ನೀವು ದೇವರ ಮಕ್ಕಳು ನಿಮಗಾಗಿ ಎಲ್ಲ ಒಳ್ಳೆಯದಾಗ್ತೈತೆ ಆಶ್ಚರ್ಯವಾದ ಕಾರ್ಯಗಳು ಅದ್ಭುತವಾದ ಕಾರ್ಯಗಳು ಮಹತ್ತರವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಗಿಲಿಕ್ಕಿದ್ದಾವೆ ಹಾಗೆ ಎಣಿಸಿದರೆ ಸಮಾಧಾನ ಬರ್ತೇತ ಇಲ್ವಾ ಅವ್ರು ಹೇಳ್ತಾರೆ ಎವ್ರಿ ಟೈಮ್ ನೀನು ಅದು ಹೇಳ್ತಾ ಇಲ್ಲ ನಿನಗೇನು ಬಾಧೆ ಬಾಧಿಸಲ್ಪಡ್ತೀವಿ ಒಬ್ಬರು ಯಾರಾದರೂ ಚುಚ್ಚಿದ್ರು ಏನಾದರೂ ಮಾತಾಗಿದ್ದರು ನೋವಾಗ್ತೈತಲ್ಲ ಹಾಗೆ ವಂಡರ್ಫುಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಹ್ಯಾಪನ್ ಈಗ ನನ್ನನ್ನು ತಗ್ಗಿಸ್ತಿ ತಗ್ಗಿಸಲ್ಪಡ್ತಿದ್ದೇನೆ ನಾನು ಮೇಲಕ್ಕೆತ್ತ ಅದಾದ ಅಲ್ಲಿ ಬರೆಯಲ್ಪಟ್ಟೆ ಸಮಾಧಾನ ಒಂದೊಂದು ಕೆಳಗಡೆ ಉಂಟು ನೀನು ತಗ್ಗಿಸಲ್ಪಟ್ಟಾಗ ಮೇಲಕ್ಕೆತ್ತಲ್ಪಡುವೆ ಅಂದುಕೊಳ್ಳಿ ಓದ್ರಿ ಎಷ್ಟನೇ ವಚನ ಇಪ್ಪತ್ತ ಒಂಬತ್ತನೇ ವಚನ ಹ್ಞೂ ಆತನು ರಕ್ಷಿಸುವನು ರೈಸ್ ದಲಾಜ್ ಮೇಲಕ್ಕೆ ತಗ್ಗಿಸುವಾಗ ಅವರನ್ನು ತಗ್ಗಿಸಲಿಕ್ಕೆ ನೋಡಬೇಡ ಅಥವಾ ನೀನು ಮೇಲಕ್ಕೆ ಬರಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಹೋಗ್ಬೇಡ ಮಾನವ ಬುದ್ಧಿಯಿಂದ ಬದಲಾಗಿ ನೀನು ಸಮಾಧಾನವಾಗಿರು ಆಗೇನು ಹೇಳೋಣ ವಂಡರ್ಫುಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಹ್ಯಾಪನ್ ರೈಸ್ ದಲಾಜ್ ದೊಡ್ಡ ಕಾರ್ಯಗಳು ನನ್ನ ಜೀವನದಲ್ಲಿ ನಗಿಲಿಕ್ಕಿದ್ದಾವೆ ಒಳ್ಳೆಯ ಕಾರ್ಯಗಳು ನನಗಾಗಿ ಸಿದ್ಧ ಮಾಡಲ್ಪಟ್ಟಿದ್ದಾವೆ ಪ್ರೈಸ್ ಅಲಾಜ್ ಇದು ಈ ಈ ಜನ ಮಾಡುವಂಥದ್ದು ಪರಿಸ್ಥಿತಿ ಮಾಡುವಂಥದ್ದು ಸರ್ಕಾರ ಮಾಡುವಂಥದ್ದು ಯಾವುದು ಸಹ ನನ್ನ ಜೀವಿತವನ್ನು ಖಜಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ದೇವರ ಪ್ರೀತಿಯಲ್ಲಿದ್ದೇನೆ ಒಳ್ಳೆಯ ಕಾರ್ಯಗಳು ನನಗಾಗಿ ನಗಿಲಿಕ್ಕಿದ್ದಾವೆ ಆ ಮಾತು ಹೇಳಿಕೊಂಡ್ರೆ ದೊಡ್ಡ ಸಮಾಧಾನ ಪ್ರೈಸ್ ಅಲಾಜ್ ಸಮಾಧಾನ ಹೊಂದು ಇದರಿಂದ ನಿನಗೆ ಶುಭ ಬದಿಯಲ್ಲಿದ್ದವ್ರಿಗೆ ಹೇಳೋಣ ಸಮಾಧಾನ ಹೊಂದು ಹಾಂ ಇದರಿಂದ ಶುಭವಾಗುವುದು ರೈಸ್ ಅಲಾಜ್ ನಂಬಿಕೆ ಎಷ್ಟು ಸಿಂಪಲ್ ಅಲ್ಲ ಈ ಮಾತು ಅಂದುಕೊಂಡ್ರೆ ಸಾಕು ಸಮಾಧಾನ ಹೆಂಡತಿ ಕಿರಿಕಿರಿ ಮಾಡಿದರೆ ಏನು ಅಂದುಕೋಬೇಕು ಗಂಡಸರು ವಂಡರ್ಫುಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಹ್ಯಾಪನ್ ಅಲ್ಲ ಲೂಯ್ಯ ವಂಡರ್ಫುಲ್ ಅಂದರೆ ಆ್ಯಕ್ಚುಲ್ ಅದ್ಭುತ ಅಲ್ವಾ ಆಶ್ಚರ್ಯವಾದ ಅದ್ಭುತವಾದ ಕಾರ್ಯಗಳು ನಡಿಲಿಕ್ಕಿವೆ ಜಗಳ ಮಾಡಬೇಡಿ ಪ್ರೈಜ್ ಅಲಾಜ್ ಜಗಳ ನೋವನ್ನು ತರ್ತದ ಖುಷಿಯನ್ನು ತರ್ತೈತ ನೋವು ತರ್ತೈತೆ ಬೇಸರವಾಗಿರುವಂಥದ್ದು ಅಥವಾ ಒಬ್ರಿಗೊಬ್ರು ಹೊಂದಾನಿಕೆ ಇರುವಂಥದ್ದು ನೋವನ್ನು ತರ್ತೈತೆ ನಾನು ಹೇಳ್ತೇನೆ ನೋವಿಗೆ ನೀನು ಅವಕಾಶ ಕೊಟ್ಟರೆ ಸೈತಾನನಿಗೆ ಅವಕಾಶ ಕೊಟ್ಟಂಗೆ ಸಮಾಧಾನಕ್ಕೆ ಅವಕಾಶ ಕೊಟ್ಟರೆ ಪವಿತ್ರಾತ್ಮನಿಗೆ ಅವಕಾಶ ಕೊಟ್ಟಂಗೆ ಸಮಾಧಾನ ಹೊಂದು ಇದರಿಂದ ಶುಭವಾಗಲಿ ನಾನು ಹೇಳ್ತೇನೆ ಪ್ರೇಯರಲ್ಲಿ ಪ್ರೇಯರ್ ಮಾಡುವಂಥದ್ದು ಪ್ರೇಯರ್ ನೀತಿವಂತನ ಜೀವಿತ ಪ್ರತಿ ಕ್ಷಣ ಸಹ ಪ್ರೇಯರೇ ನೀನು ಯಾವಾಗಾದರೆ ಸಮಾಧಾನವಾಗಿ ದೇವರಿಗೆ ದೇವರ ಹತ್ರ ಒಳಂಬಟ್ಟು ದೇವರ ಹತ್ರ ನಡೆಯುತ್ತಾ ದೇವರ ವಾಕ್ಯವನ್ನು ನಂಬುತ್ತಾ ದೇವರಿಂದ ಉಪದೇಶ ಹೊಂದುತ್ತಾ ಸಮಾಧಾನವಾಗಿರುವಂಥದ್ದಾದರೆ ಅದು ಪ್ರೇಯರ್ ಪ್ರೈಸ್ ದ ಲಾಡ್ ವಂಡರ್ಫುಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಹ್ಯಾಪಿ ಅನ್ ಅಂತ ನೀನು ಹೇಳಿದ್ರ ಅದು ಪ್ರೇಯರ್ ನಮಗೆ ಯಾವುದು ಉಲ್ಟಾ ಅಮ್ಮ ನಿಮಗೆ ಉಲ್ಟಾ ಆಗುವುದೇ ಇಲ್ಲ ನಿಮಗೆ ಆರೋಗ್ಯಕ್ಕೆ ಎಲ್ಲ ಅನುಕೂಲವಾಗ್ತದೆ ಪ್ರೈಸಲಾಡ್ ಇವತ್ತು ಈಗ ನನಗೆ ಒಳ್ಳೆಯದಾಗ್ತೈತೆ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತೈತೆ ಎಂಬುದಾಗಿ ನೆನೆಸ್ತಾ ಇರಿ ಏನಾಗ್ತೈತೋ ಏನು ಎಲ್ಲೋ ನೋವು ಬಂತು ಏನೋ ಉಂಟೇನು ಹಂಗೆ ಅಂದ್ಕೊಳ್ಬೇಕು ಎಲ್ಲ ನನಗೆ ಒಳ್ಳೆಯದಾಗ್ತೈತೆ ಎಲ್ಲ ನನಗೆ ಒಳ್ಳೆಯದಾಗ್ತೈತೆ ಅಂದುಕೊಳ್ತಾ ಇರಿ ನಿಮ್ಮ ಮನಸ್ಸು ಸಮಾಧಾನದಲ್ಲಿರ್ತೈತೆ ಪವಿತ್ರಾತ್ಮನ ಕಾರ್ಯ ಮಾಡ್ತಾನೆ ನಮಗೆ ಅದರಿಂದ ಶುಭವಾಗುವಂಥದ್ದಾಗಿರ್ತೈತೆ ಫ್ರೈಝ್ ಅಲಾಡ್ ದೇವರಿ ವಾಕ್ಯಗಳನ್ನು ಆಶೀರ್ವದಿಸಿ ಯಶ ನಂಬರಿ ನಿಮಗೆ ವಂಡರ್ಫುಲ್ ಕಾರ್ಯಗಳು ದೇವ್ರ ಮುಂದೆ ಇಟ್ಟದ್ದೆ ಅಲ್ಲೂಯ್ಯ ಭಾಳ ಜನ ನೋಡ್ತಿರುವಾಗ ದೇವರ ಏನಾದರೂ ಬಾಂಡ್ ಪೇಪರ್ ಕೈಗೆ ಸಿಕ್ಕಿದರೆ ಸಂತೋಷ ಪಡ್ತಾರೆ ಅಷ್ಟೇ ಬಿಟ್ಟರೆ ದೇವರ ವಾಕ್ಯ ನೋಡಿದರೆ ಸಂತೋಷ ಪಡೋದಿಲ್ಲ ನಾನು ಹೇಳ್ತೀನಿ ಬಾಂಡ್ ಪೇಪರ್ಗಳಾದರೂ ಏನಾಗ್ತವೆ ಉಲ್ಟಾ ಪಲ್ಟಾ ಹೊಡೆದು ಬಿಡ್ತವೆ ದೇವರ ವಾಕ್ಯ ಏನಾಗೋದಿಲ್ಲ ಏನಾಗೋದು ಹೇಳ್ರಿ ಅರಿಕೆ ಮಾಡಬೇಕು ಬಾಯಿಂದ ಬರಬೇಕು ಬಾಯಿಂದ ಬಂದಾಗನೇ ಅದು ನಮ್ಮ ಜೀವನದಲ್ಲಿ ಏನಾಗೋದಿಲ್ಲ ಜನರು ನಮ್ಮನ್ನು ಬೈದಾಗ ಏನಾಗ್ತದೆ ಅಂತ ಹೇಳಬೇಕು ವಂಡರ್ಫುಲ್ ಅದ್ಭುತವಾದ ಕಾರ್ಯಗಳು ನನಗೆ ನಡೀಲಿಕ್ಕೆ ಇದೆ ಯಾವಾಗಲೂ ಹೇಳಬೇಕು ಅದ್ಭುತ ಕಾರ್ಯಗಳು ನಮಗೆ ನಡೀಲಿಕ್ಕೆ ಇದೆ ಪ್ರೀತಿಯ ವಿರೋಧಗಳು ಬರುವಾಗ ನಮಗೆ ಏನು ಕ ಏನು ನಡೀತವೆ ಯಾವಾಗಾದ್ರೂ ಹಂಗೆ ನೆನೆಸಿಕೊಳ್ಳುವವನಿಗೆ ಅವನ ದುಃಖನೇ ಆಗುವುದಿಲ್ಲ ಯಾವಾಗ ಹೆಂಗಿರ್ತಾನೆ ಸಮಾಧಾನದಲ್ಲಿ ಪ್ರೀತಿ ಜನರು ಅದಕ್ಕೆ ಬೈಬಲ್ ಬಾಕಿ ಉಳಿತೈತೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸೋರ ಹಿತಕ್ಕಾಗಿ ನೀವು ಆಲೋಚನೆ ಮಾಡಿರಿ ನಮಗೆ ನಮ್ಮ ಭವಿಷ್ಯತ್ತು ಶುಭವು ಕ್ಷೇಮಗಳಿಂದ ಇರುವುದು ಬಿಟ್ಟರೆ ಬೇರೆದು ಹೇಗೆ ಬರಲಿಕ್ಕೆ ಸಾಧ್ಯ ಯಾಕಂದರೆ ದೇವರು ನಮ್ಮ ವಿಷಯದಲ್ಲಿ ಏನು ಯೋಚನೆ ಮಾಡಿದ್ದಾನೆ ಹಿತದ ಆಲೋಚನೆಗಳನ್ನು ಮಾಡಿದ್ದಾನೆ ಆಗಲಿ ಅಹಿತವನ್ನು ಆತನು ಮಾಡಿದ್ದಾನೆ ಇಲ್ಲ ಪ್ರೇರ ಕೆಲವು ಸಾತಿ ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಜನರು ಹೋರಾಟಗಳಲ್ಲಿ ಹೋದರೂ ಕೂಡ ಅವರ ಜೀವನದಲ್ಲಿ ಮಹತ್ತರವಾದ ಕಾರ್ಯವನ್ನು ದೇವರೇನು ಮಾಡ್ತಾನೆ ಮಾಡ್ತಾನೆ ನಿನ್ನೆ ನನಗೊಬ್ಬ ಸೇವಕರು ಫೋನ್ ಮಾಡಿ ಈಗ ಹೇಳಿದರು ಅಷ್ಟೇ ನಮಗೆ ಸಕಾಗಿ ಬಿಟ್ಟದೆ ಸೇವೆಯಲ್ಲಿ ಭಾಳ ಕಷ್ಟ ಭಾಳ ವಿರೋಧ ಮತ್ತು ಮನೆಯಲ್ಲಿ ಕಷ್ಟ ಆರ್ಥಿಕವಾಗಿ ಕಷ್ಟ ಸೇವೆಯಲ್ಲಿ ಕಷ್ಟ ಭಾಳ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಅದಕ್ಕೆ ತೆಲುಗಿನಲ್ಲಿ ಒಂದು ಗಾದೆ ಇದೆ ಬೆಳೆಯೋದು ಯಾವುದಕ್ಕಾಗಂದರೆ ಮುರಿದು ಬೀಳ್ಲಿಕ್ಕಾಗಂತೆ ಉದ್ದ ಬೆಳ್ಕೊಂಡಂತ ಹೋಗೋದು ಯಾವುದಕ್ಕಾಗಿ ಜೋರಾಗಿ ಮಾತಾಡಿಯ ಆಂಟಿ ಇಲ್ಲಿದ್ದೀರಾ ಹಾಂ ಇದ್ದೀರಾ ಸರ್ ಪ್ರೈಸ್ ಅಲ್ಲ ಹೇಳಿ ಉದ್ದ ಬೆಳೆಯೋದು ಯಾಕೆ ಮುರಿದು ಬೀಳೋದಾಕೆ ಅಂದರೆ ನಾನು ಹೇಳಿದೆ ಹೆಚ್ಚು ಕಷ್ಟ ಅದ್ಭುತ ಎದುರು ಇದೆ ಅದ್ಭುತ ಎದುರಿ ಇದೆ ತಿಳ್ಕೊಳ್ಳ್ರಿ ಸೊ ಅದಕ್ಕೆ ನಾವು ಯಾವತ್ತಿಗೆ ಆಗಲಿ ನಾವು ಪ್ರಾರ್ಥನೆ ಏನು ಮಾಡ್ತೀವೋ ಪ್ರೀತಿಯ ಸ್ನೇಹಿತರ ಆ ಪ್ರಾರ್ಥನೆಗೆ ಉತ್ತರ ಬಂದಿದ್ದ ಹಾಗೆ ನಾವು ಘೋಷಣೆ ಮಾಡಬೇಕು ಏನು ಮಾಡಬೇಕು ಏ ಉತ್ತರ ಉತ್ತರ ಸಿಕ್ಕಿಬಿಟ್ಟಿದೆ ನಮಗೂ ಅದು ಆ ವಿಧವಾಗಿ ಆಗಿಬಿಟ್ಟಿದೆ ಎಂಬುದಕ್ಕಾಗಿ ನಾವು ಘೋಷಣೆ ಮಾಡಬೇಕು ಏಸು ಕ್ರಿಸ್ತನೊಂದು ಮಾತು ಹೇಳ್ತಾನೆ ನೋಡಿ ಯೋಹಾನನ ಬರೆದ ಸ್ವಾರ್ಥ ಹದಿನಾರನೇ ಸಂದಿ ಇಪ್ಪತ್ನಾಲ್ಕನೇ ವಚನ ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಕೇಳಿಕೊಂಡಿಲ್ಲ ಬೇಡಿಕೊಳ್ಳ್ರಿ ಇದುವರೆಗೂ ನೀವು ನನ್ನ ಹೆಸರಿನಲ್ಲಿ ಯಾವುದನ್ನು ಕೇಳಿಕೊಂಡಿಲ್ಲ ಇದುವರೆಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುವ ಅಗತ್ಯತೆ ಶಿಷ್ಯರಿಗೆ ಬರಲಿಲ್ಲ ಹೇಳಿ ಏಸು ಕ್ರಿಸ್ತನ ಯಾರ ಸಂಗಡಿದಾನೆ ಅವರ ಸಂಘಟನೆ ಇದ್ದಾನೆ ಅಥವಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಂಡ್ರೆ ಹಾಂ ಈಗ ಯೇಸು ಸ್ವಾಮಿ ಹೇಳ್ತಾನೆ ಈ ಏನು ಹೇಳ್ತಿದ್ದಾನೆ ಇನ್ನೊಂದು ಸತ್ತ ಇಪ್ಪತ್ತಾರನೇ ವಯಸ್ಸ ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳ್ರಿ ಹಾಂ ನಿಮಗೆ ಸಿಕ್ಕೋದು ಆಗ ನಿಮ್ಮ ಆನಂದವು ದೇವರಿಗೆ ಸ್ತೋತ್ರ ಯೇಸುಸ್ವಾಮಿ ಅವರ ಸಂಗಡ ಇರುವವರೆಗೂ ಅವರು ಯೇಸು ಸ್ವಾಮಿ ಏನು ಕೇಳಿಕೊಂಡಿಲ್ಲ ಆದರೆ ಈಗ ಯೇಸುಸ್ವಾಮಿ ಆತನ ಸತ್ತು ಸಮಾಧಿ ಮಾಡಲ್ಪಟ್ಟು ಇನ್ನು ಕೆಲವು ದಿವಸದಲ್ಲಿ ಆತನ ಎಲ್ಲಿಗೆ ಹೋಗ್ತಾನೆ ಹಾಂ ತಂದೆ ಹತ್ರ ಹೋಗಿಬಿಡ್ತಿದ್ದಾನೆ ತಂದೆ ಹತ್ರ ಹೋಗಿದಾಗ ಆತನ ಹೇಳ್ತಿದ್ದಾನೆ ಈಗ ನೀವು ಏನು ಬೇಡಿಕೊಂಡ್ರು ತಂದೆ ತಂದೆ ನಿಮಗೇನು ಮಾಡ್ತಾನೆ ಚೆನ್ನಾಗಿ ಕೇಳಿರಿ ಏಸು ಕ್ರಿ ಭಾಳ ಜನ ಪ್ರಾರ್ಥನೆಯಲ್ಲಿ ಮಾಡುವ ದೊಡ್ಡ ತಪ್ಪೇನೆಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಏಸು ಕ್ರಿಸ್ತನನ್ನೇ ಕೇಳ್ಕೊಳ್ತಾರೆ ಕೇಳ್ಕೊಳ್ಬಾರ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಯಾರನ್ನ ಕೇಳಬೇಕು ತಂದೆಯನ್ನು ಕೇಳಬೇಕು ಎರಡು ವಿಧವಾದ ಪ್ರಾರ್ಥನೆಗಳಿದೆ ಅದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರೇರೇ ಒಂದು ನಿನ್ನ ಅದ್ಭುತಗಳು ನಡೆಯಬೇಕಾ ದೆವಗಳು ನಡೆಯಬೇಕಾ ನೀವು ಹೇಳಬೇಕು ಏಸು ನಾಮದಲ್ಲಿ ಬಿಟ್ಟು ಹೋಗಲಿ ಅಂತ ಹೇಳ್ಬೋದು ಯೇಸು ನಾಮದಲ್ಲಿ ಗುಣವಾಗಲಿ ಅಂತ ಹೇಳ್ಬೋದು ಯಾಕಂದರೆ ಯೇಸು ಅಮ್ಮ ಹೇಳ್ತಾನೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುತ್ತೀರೋ ಅದು ನಾನು ನಿನಗೆ ಮಾಡುವೆನು ಮಾಡುವೆನಾ ಕೊಡುವೆನಾ ನೋಡಿ ದಯವಿಟ್ಟು ನೋಡಿ ಎಲ್ಲಿ ಯೋಹಾನುಭರದ ಸ್ವಾರ್ತೆ ಹದಿನಾಲ್ಕನೇ ಅಧ್ಯಾಯ ನಾವು ಮುಗಿಸಿಬಿಡ್ತೇನೆ ಹದಿನಾಲ್ಕನೇ ಅಧ್ಯಾಯ ಎಷ್ಟನೇ ವಚನ ಹನ್ನೆರಡನೇ ವಚನದಿಂದ ಓದ್ಕೊಂತ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ನಾನು ತಂದೆ ಬಳಿಗೆ ಹೋಗುತ್ತೇನೆ ಇದಲ್ಲದೆ ನೋಡಿ ನೀವು ನೋಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಎಷ್ಟನೇ ವಚನಾಕ ಹದಿನಾಲ್ಕು ಹದಿನಾಲ್ಕು ನೀವು ನನ್ನ ಹೆಸ ಹದಿಮೂರಲ್ಲ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೇನು ಮಾಡ್ತೇನೆ ನೆರವೇರಿಸುವೆನು ನೀವು ಏನೇನು ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳುವಿರೋ ಅದನ್ನು ನಾನೇನು ಮಾಡ್ತೇನೆ ನೆರವೇರಿಸುವೆನು ಇಂಗ್ಲೀಷ್ನಲ್ಲಾದರೆ ಐ ವಿಲ್ ಡೂ ಇಟ್ ನಾನು ಅದನ್ನೇ ಮಾಡುತ್ತೇನೆ ಅದನ್ನು ನೀವು ನನ್ನ ಹೆಸರಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅಂದರೆ ಇದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಯೇಸು ಕ್ರಿಸ್ತನನ್ನೇ ಬೇಡಿಕೊಳ್ಳುವುದು ಹೌದಲ್ಲ ಹೌದಲ್ವಾ ಆದರೆ ನಾವು ಹದಿನಾರನೇ ಅಧ್ಯಾಯ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ವಚನಗಳಲ್ಲಿ ನೋಡುವಾಗ ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನಾದರೂ ಬೇಡಿಕೊಂಡರೆ ನೀವು ತಂದೆ ನಿಮಗೆ ಕೊಡ್ತಾನೆ ಆಗ ನಿಮ್ಮ ಆನಂದವೇನಾಗ್ತದೆ ಪರಿಪೂರ್ಣವಾಗ್ತದೆ ಅದೇ ವಿಧವಾಗಿ ಯೇಸು ಕ್ರಿಸ್ತನ್ ಹೇಳ್ತಾನೆ ಇನ್ನು ಹದಿನೈದನೇ ಸಂಧಿ ಹದಿನಾರನೇ ವಚನ ನೋಡಿ ಹದಿನೈದನೇ ಯೋಹಾನ ಹದಿನೈದು ಹದಿನಾರು ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು ನೀವು ಹೊರಟು ಹೋಗಿ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ನೋಡಿ ಎರಡು ವಚನಗಳುಂಟಿಲ್ಲ ನನ್ನ ಹೆಸರಿನಲ್ಲೇ ನೀವು ನನ್ನನ್ನು ಏನು ಬೇಡಿಕೊಂಡು ನಾನು ನೆರವೇರಿಸ್ತೇನೆ ಹೌದಾ ನನ್ನ ಹೆಸರಿನಲ್ಲಿ ತಂದೆಯನ್ನು ನೀವೇನೇನು ಬೇಡಿಕೊಳ್ಳುವಿರೋ ಆತನು ನಿಮಗೆ ಕೊಡುವೆನು ಓ ಒಂದೇಳ್ತಾನೆ ಸ್ವಾಮಿ ನನ್ನ ಹೆಸರಿನಲ್ಲಿ ನನ್ನ ಏನು ಕೇಳ್ಕೊಳ್ಳ್ರಿ ಅಂದರೆ ಅರ್ಥವೇನಂದರೆ ನೀವು ನನ್ನ ಹೆಸರಿನಲ್ಲಿ ದೆವಗಳನ್ನು ಬಿಡಿಸಿಬಿರಿ ನನ್ನ ಹೆಸರಿನಲ್ಲಿ ರೋಗ ಗುಣ ಮಾಡಿಬಿಡಿ ಅದಕ್ಕೆ ನಾವು ನೋಡ್ತೀವಿ ಪೇತುರು ಯೋಹಾನು ಹೋಗ್ತಿರುವಾಗ ದೇವಾಲಯದ ದೇವಾಲಯದ ಹತ್ರ ಭಿಕ್ಷ ಬೇಡಿಕೊಳ್ಳೋನೊಬ್ಬನಿದ್ದ ನಲವತ್ತು ವರ್ಷದಿಂದ ಅವನು ಕುಂಟನಾಗಿದ್ದ ಆಗ ಪೇತ್ರ ಹೋಗಿ ಅವ್ರ ಮೇಲೆ ಕೈಟು ತಂದೆಯೇ ಯೇಸು ಕ್ರಿಸ್ತ ಯ ನಾಮದಲ್ಲಿ ಇವನ ಗುಣಪಡಿಸೋದು ಕೇಳಿಕೊಂಡ ಹೇಳಿದ ನಜರೇತಿನಾದ ನಾಮದಲ್ಲಿ ಎದ್ದು ನಡೆ ಸೊ ಅದಕ್ಕೆ ಇಲ್ಲಿ ಯೇಸು ಸೊ ನನ್ನ ಹೆಸರಿನಲ್ಲಿ ನಾನು ಇಡ್ಬಿಡ್ಕೊಂಡು ನಾನು ಮಾಡುವೆನಂತೇಳುವಾಗ ಏಸು ಕ್ರಿಸ್ತನಲ್ಲಿ ಅದ್ಭುತಗಳನ್ನು ನಾವು ಮಾಡ್ತೇವೆ ಏಸು ನಾಮದಲ್ಲಿ ದೆವ್ವಗಳನ್ನು ಬಿಡಿಸ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆಗಳನ್ನು ಮಾಡ್ತೇವೆ ಎಲ್ಲ ಮಾಡ್ತೇವೆ ಆದರೆ ನಮ್ಮ ಜೀವಿತದ ಅಗತ್ಯಕ್ಕೆ ಏನಾದರೂ ಬೇಕಿದ್ದರೆ ನಾವು ಯಾರನ್ನು ಕೇಳಬೇಕು ಹಾಂ ಯಾರನ್ನು ಕೇಳಬೇಕು ತಂದೆಯನ್ನು ಕೇಳಬೇಕು ಯಾರ ಹೆಸರಲ್ಲಿ ಹಾಂ ಯಾಕೆ ಇವಾಗ ಏಸುನ ಹೆಸರಿನಲ್ಲಿ ಕೇಳಿದರೆ ತಂದೆ ಕೊಡಲೇಬೇಕು ಪ್ರಿ ಏಸು ಕ್ರಿಸ್ತನ ಇವಾಗ ಏನು ಮಾಡಿಬಿಟ್ಟಾನೆ ಹೊಸ ಒಡಂಬಡಿಕೆಗೆ ಬಿಟ್ಟಿದ್ದಾನೆ ಏನಾಗಿಬಿಟ್ಟಿದ್ದಾನೆ ಈಗ ಏಸು ಕ್ರಿಸ್ತನನ್ನು ದೇವರು ಒಡೆಯನು ಕರ್ತನೂ ಆಗಿ ನೇಮಿಸಿಬಿಟ್ಟಿದ್ದಾನೆ ಯಾರಾಗಿ ಏಸು ಕ್ರಿಸ್ತನೇನಾಗಿದ್ದಾನೆ ಒಡೆಯನು ಕರ್ತನು ಪ್ರಿ ಈಗ ಆತನ ಹೆಸರು ಹೇಳುವಾಗ ಅದಕ್ಕೆ ವಿರೋಧವಾಗಿ ನಿಂತುಕೊಳ್ಳೋರು ಯಾರೂ ಇಲ್ಲ ಯಾಕಂದರೆ ಆತನು ಒಡೆಯನಾಗಿ ಯಾರು ನೇಮಿಸಿದ್ದಾರೆ ಹಾಂ ಸೊ ಇವಾಗ ನಾವು ನಂಬೋಣ ತಂದೆಯಾದ ದೇವರನ್ನ ಏನು ಕೇಳ್ತೀವೋ ನಿಮ್ಮ ಆನಂದವೇನಾಗ್ತದೆ ಏನಾಗ್ತದೆ ಅದಕ್ಕೆ ನಾವು ಏನಾದರೂ ಬೇಡಿಕೊಂಡಾಗ ಸ್ವಾಮಿ ನಮಗೆ ನೀನು ನಮ್ಮ ಆನಂದವು ಪರಿಪೂರ್ಣವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅದು ಡಿಕ್ಲರೇಷನ್ ಅದು ಘೋಷಣೆ ಮಾಡೋದು ಕರ್ತನೆ ಇದು ನನಗೆ ನೀನು ಮಾಡಿಬಿಟ್ಟು ನನಗೆ ಆನಂದವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಏನಾಗಿದೆ ಸ್ತೋತ್ರ ದೇವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಆತನ ನಾಮದಲ್ಲಿ ಇರಲಿಕ್ಕೆ ಚಾನ್ಸೇ ಇಲ್ಲ ಆದರೆ ನಮಗೆ ಆಗ್ತೋ ಇಲ್ಲೋ ಅಂತ ಹೇಳುವಂಥದ್ದು ಭ್ರಮೆ ಏನದು ಭ್ರಮೆ ಇವಾಗ ಸಿಸ್ಟರ್ ಹೇಳಿದರಲ್ಲ ದೇವರ ಸಂಗಡ ಏನು ಮಾಡು ಒಡಂಬಟ್ಟು ಹಾಂ ಅಂದರೆ ದೇವರ ದೇವರ ಸಂಗಡ ಅಂದರೆ ನೀನು ದೇವರ ಎದೆಯಲ್ಲಿದ್ದೀಗಿ ದೇವರಲ್ಲಿದ್ದೀಗಿ ಇದು ಸತ್ಯ ಪ್ರೀತಿಯ ಸ್ನೇಹಿತರೆ ಈ ನಮ್ಮ ಕಣ್ಣಿನ ಮುಂದೆ ಕಾಣುವಂಥ ಸಂಗತಿಗಳು ನೋಡಿದಾಗ ನಾವು ದೇವರ ಹತ್ರ ಇದ್ದೀವೋ ಇಲ್ಲೋ ಎಂಬುದಾಗಿರ್ತದೆ ಒಂದು ಸಾತಿ ನನಗೆ ಒಂದು ಕನಸು ಬಿದ್ದಿತ್ತು ಆ ಕನಸಲ್ಲಿ ನಾನು ಭಾಳ ಸ್ಪೀಡಾಗಿ ಕಾರಲ್ಲಿ ಹೋಗ್ತಾ ಇದ್ದೀನಿ ಪೀ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಕಂಟ್ರೋಲ್ ಬರ್ತಾ ಇಲ್ಲ ಮತ್ತು ನನಗೆ ನಿದ್ದೆ ಬಂದಾಗ ಆಗ್ತಾಯಿದೆ ಕಣ್ಣು ತೆರೆದು ನೋಡಬೇಕಂದ್ರೂ ಕೂಡ ಆಗ್ತಾ ಇಲ್ಲ ಏನು ಮಾಡಬೇಕಂದ್ರೂ ಕೂಡ ಆಗ್ತಾಯಿದ್ದೆ ಅಯ್ಯೋ ಭಾಳ ಭಯಪಟ್ಟು ಬಿಟ್ಟಿದ್ದೀನಿ ಹೋಗ್ತಾ ಇದ್ದೀನಿ ಆಚೆ ಈಚೆ ಈಚೆ ಆಚೆ ಈಚೆ ಆಚೆ ಹೋಗ್ತಾ ಇದ್ದೀನಿ ಒಂದು ಕಡೆ ಕಣ್ಣಿಗೆ ಮುಂದೆ ಏನು ಕಾಣ್ತಾ ಇಲ್ಲ ಸಡನ್ನಾಗಿ ಎಚ್ಚರಿಕೆ ಆಗಿಬಿಡ್ತು ಕನಸಲ್ಲಿ ಎಷ್ಟು ಭಯ ಭಯಬಿದ್ಬಿಟ್ಟಿದ್ದೇನೆ ಗೊತ್ತಾ ಎಷ್ಟು ಅರೆ ಎದ್ದು ಬಿಟ್ಟ ತಕ್ಷಣ ಛತ್ತಾರಿಕೆ ಇದೇನಿದು ಕನಸು ಅದೇ ವಿಧವಾಗಿ ನನಗೆ ಯಾರೂ ಇಲ್ಲ ಹಾಂ ಎಂಥ ಸೈತಾನು ನಮ್ಮ ಭ್ರಮೆಯಲ್ಲಿಬಿಡ್ತಾನೆ ಸೊ ಅದಕ್ಕೆ ನಾವೇನು ಮಾಡಬೇಕು ಯಾವಾಗಲೂ ದೇವರ ಸಂಗಡ ಒಡಂಬಟ್ಟಿರಬೇಕು ಯಾವಾಗಲೂ ಯಾರು ಸಂಗಡ ಹಾಂ ಯಾವಾಗಲೂ ದೇವರ ಹತ್ರ ಒಂದಾಗಿದ್ದೇನೆ ದೇ ನಾನು ಪ್ರಾರ್ಥನೆ ಮಾಡಿದ್ದೇನೆ ನನ್ನ ದೇವರು ನನ್ನ ಆನಂದವು ಏನಾಗ್ತದೆ ವಾಹ್ ಎಲ್ಲರೂ ಹೇಳ್ರಿ ಏನು ಕೊಡ್ತಾನೆ ದೇವರು ಸ್ವಾಮಿ ನನ್ನ ಆನಂದವು ಪರಿಪೂರ್ಣವಾಗಿದೆ ನನಗೆ ಬೇಕಾದ ದಿನ ಒದಗಿಸಿ ಕೊಟ್ಟುಬಿಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸೊ ಅದೇ ವಿಧವಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವಲ್ಲ ಪ್ರತಿ ದಿವಸ ಅರಸರಿಗಾಗಿ ಅಧಿಕಾರಿಗಳಿಗಾಗಿ ಜನರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ ನಾವು ಕೂಡ ಏನು ಮಾಡಿದೆ ಸ್ವಾಮಿ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ನಮ್ಮ ಸರ್ಕಾರ ಬದಲಾಗ್ತಿದ್ದಕ್ಕಾಗಿ ಸ್ತೋತ್ರ ಕರ್ತನ ಅಧಿಕಾರಿಗಳು ಬದಲಾಗ್ತಿದ್ದಕ್ಕಾಗಿ ಸ್ತೋತ್ರ ಕರ್ತನ ನಮಗೆ ಸುಖ ಸಮಾಧಾನದಲ್ಲಿ ಇರುವಂಥ ಕಾಲಗಳನ್ನು ಕೊಟ್ಟಿದ್ದೀವಿ ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನೀವು ಸುಖಕ್ಷೇಮದಲ್ಲಿದ್ದು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ಏನು ಮಾಡಬೇಕು ಸುಮ್ಮನೆ ಬಾವಿಚ್ಕೊಂಡು ಮನೇಲಿ ಕೂತ್ಕೊಂಡು ಆಗಲ್ಲ ಬಟ್ ನಾವು ಏನು ಮಾಡ್ತಿದ್ರೆ ಅದಾಗ್ತದೆ ಎಲ್ಲ ಯಾವುದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರವಾಗಿಯೂ ಮತ್ತು ಹಾಂ ಯಾರ್ಯಾರಿಗಾಗಿ ಅರಸರಿಗಾಗಿ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಹಾಂ ಆಗ ನೀವೇನಾಗ್ತೀರಿ ಸುಖಕ್ಷೇಮದಲ್ಲಿ ಇದ್ದುಕೊಂಡು ಭಕ್ತಿಯಲ್ಲಿ ಕಾಲಕ್ಷೇಪ ಮಾಡಬೇಡಿ ಹಂಗಾದರೆ ಸುಖ ಕ್ಷೇಮವು ನಮಗೆ ಇರ್ತತಾ ಇಲ್ಲ ಪ್ರತಿದಿನ ನಾವು ಪ್ರಾರ್ಥನೆ ಮಾಡುವಾಗ ಹಾಂ ಅದನ್ನೇ ಯೋಚನೆ ಸ್ವಾಮಿ ನಮಗೆ ಕೊಟ್ಟ ಸುಖ ಸಮಾಧಾನಗಳಿಗಾಗಿ ಸ್ತೋತ್ರ ಎಲ್ಲ ರಾಜಕಾರಣಗಳು ನಮಗೆ ಅನುಕೂಲವಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಎಲ್ಲ ಥರವಾದ ಕ್ರಿಸ್ತ ಸುವಾರ್ತೆ ವಿರೋಧಿಗಳೆಲ್ಲ ನಮಗೆ ಅನುಕೂಲವಾಗಿದ್ದಕ್ಕಾಗಿ ಸ್ತೋತ್ರ ಇದು ಇದನ್ನು ಪ್ರಾರ್ಥನೆ ಮಾಡಬೇಕು ಇದನ್ನು ಎಣಿಸಿಕೊಳ್ತಿರ್ಬೇಕು ಪ್ರಾರ್ಥನೆ ಮಾಡಬೇಕು ಇದನ್ನು ಎಣಿಸಿಕೊಳ್ತಾ ಇರಬೇಕು ಹಲಲೂಯ್ಯ ಪ್ರೇಸ್ ಅಲಾಡ್ ಪ್ರೇಸಲಾಡ್ ಸೊ ವಾಕ್ಯವನ್ನು ವಾಕ್ಯವನ್ನು ಕೇಳಿ ಬಿಟ್ಬಿಡುವುದಲ್ಲ ವಾಕ್ಯವನ್ನು ಏನು ಮಾಡಬೇಕು ನಾವು ಬಿಗಿಯಾಗಿಡ್ಕೊಳ್ಬೇಕು ಸ್ವಾಮಿ ನನ್ನ ಆನಂದವನ್ನು ನೀನೇನು ಮಾಡಿದೆ ಯಾಕಂದರೆ ಯೇಸುವಿನ ನಾಮದಲ್ಲಿ ನಾನು ಕೇಳಿದ್ದೇನೆ ಯೇಸುವಿನ ನಾಮದಲ್ಲಿ ಕೇಳಿದಾಗ ತಪ್ಪಿ ಹೋಗುವ ಅವಕಾಶವೇ ಇಲ್ಲ ಪ್ರೇಸಲಾಡ್ ಹಲಲುಯ ಅದಕ್ಕೆ ನಾವೆಲ್ಲರಿದ್ದು ನಿಂತು ಕರ್ತನಿಗೆ ಸ್ತೋತ್ರ ಮಾಡೋಣ ಹಲಲುಯ 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 ಕರ್ತನೆ ನೀನು ನಮಗೆ ಕೊಟ್ಟ ಶಾಂತಿ ಸಮಾಧಾನಕ್ಕಾಗಿ ಸ್ತೋತ್ರ ಎಲ್ಲರೂ ಹೇಳೋಣ ನೀನು ಶಾಂತಿ ಸಮಾಧಾನಕ್ಕಾಗಿ ಸ್ತೋತ್ರ ಸ್ವಾಮಿ ನಮ್ಮ ಅಧಿಕಾರಿಗಳು ನಿನ್ನ ಹತ್ತೋಟಿಯಲ್ಲಿ ತಗೊಂಡಿದ್ದಕ್ಕಾಗಿ ಸ್ತೋತ್ರ ಎಲ್ಲರೂ ಹೇಳ್ರಿ ನಮ್ಮ ಅಧಿಕಾರಿಗಳು ನಿನ್ನ ಹತ್ತೋಟಿಯಲ್ಲಿ ತಗೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ ಓ ಕರ್ತನೆ ಯಾವ ದುರಾತ್ಮನ ಕ್ರಿಯೆಗಳು ಕರ್ತನೆ ಅವರ ಮೇಲೆ ಅಧಿಕಾರ ನಡೆಸಲಾಗಿ ನೀನು ಮಾಡ್ತಿರುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಹಲಲು ಎಲ್ಲ ಪ್ರಾರ್ಥನೆ ಮಾಡೋಣ ಹಲಲು ಯ ೂ ಯಾ ರಾ ಖು ರಾ ಬಾ ಓಡಿ ರಾ ಬಾ ಲಾ ಬಾಬಾ ರೀ ಖಾತೀರಾ ನಮ್ಮ ಆನಂದವು ಪರಿಪೂರ್ಣವಾಗಿದೆ ನಮ್ಮ ಆನಂದವು ಪರಿಪೂರ್ಣವಾಗಿದೆ ಕರ್ತನ ಇಷ್ಟುವರೆಗೂ ನೀವು ನನ್ನ ನಿನ್ನ ಶಿಷ್ಯರಿಗೆ ಹೇಳಿದಾದರೆ ಈಗ ಕೇಳಿಕೊಳ್ಳ್ರಿ ಈಗ ಕೇಳಿಕೊಳ್ಳ್ರಿ ಕೊಡ್ತೇನೆ ಅಂತ ಹೇಳಿದ ದೇವರೇ ಓ ಕರ್ತನೇ ನಾವು ಕೇಳಿಕೊಳ್ಳುವುದೆಲ್ಲ ನೀನು ಕೊಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ನಾನು ಕೇಳಿಕೊಳ್ಳುವುದೇನೆಲ್ಲ ಕರ್ತನೇ ಕ್ರಿಸ್ತ ಏಷ್ಯನಲ್ಲಿ ನೀನು ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ನಮ್ಮ ವಿಶ್ವಾಸಿಗಳ ಜೀವನದಲ್ಲಿ ಯಾವ ಕೊರತೆ ಇಲ್ಲದಕ್ಕಾಗಿ ಮಾಡಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಯಾರು ಆರಾರು ಮನೆಯಲ್ಲಿ ರೋಗ ಬಾಧಗಳಿದ್ದಾವೆ ಅವ್ರಿಗೆ ಯೇಶು ನಾಮದಲ್ಲಿ ಬಿಡುಗಡೆ ಆಗಿದ್ದ ಕಾಯಿ ಸ್ತೋತ್ರ ಸಂತೋಷ ಸಮಾಧಾನ ಆಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಓ ಕರ್ತನೆ ಸೆರೆಯಲ್ಲಿದ್ದ ನಾವು ಸೆರೆ ಹಿಡಿಯುವರಾಗಿದ್ದ ಸ್ತೋತ್ರ ಬಾಧಿಸಲ್ಪಟ್ಟ ನಾವು ಕರ್ತನೆ ಸ್ವಾಮಿ ಕರ್ತನೆ ಸ್ವಾಮಿಗೆ ಆಳುವವರಾಗುವಂತೆ ನೀನು ಮಾಡಿದ್ದಕ್ಕಾಗಿ ಎಲ್ರಿ ಆಳುವರಾಗಿದ್ದಕ್ಕಾಗಿ ಸ್ತೋತ್ರ ಇದೇ ನಿನ್ನ ಸಂಕಲ್ಪವಾಗಿದ್ದ ಕಾಯಿ ಸ್ತೋತ್ರ ಇದೇ ನಿನ್ನ ಸಂಕಲ್ಪವಾಗಿದ್ದ ಕಾಯಿ ಸ್ತೋತ್ರ ಇದೇ ನಿನ್ನ ಚಿತ್ತವಾಗಿದ್ದ ಕಾಯಿ ಸ್ತೋತ್ರ ಸ್ವಾಮಿ ಯು ಯು ಪ್ರೀತಿಯುಳ್ಳ ತಂದೆಯಾದ ದೇವರೇ ಈ ದಿನನೇ ನಮಗೆ ಕೊಟ್ಟಿರುವಂಥ ಶ್ರೇಷ್ಠವಾದ ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ ಸ್ವಾಮಿ ಬಂದಂಥ ನಮ್ಮೆಲ್ಲ ಪ್ರಿಯರಿಗಾಗಿ ಸ್ತೋತ್ರ ಕರ್ತನೆ ಆನ್ಲೈನ್ ಮೂಲಕ ನಮ್ಮ ಪ್ರಾರ್ಥನೆಯನ್ನು ನೋಡ್ತಿರುವಂಥ ಜನರಿಗಾಗಿ ಸ್ತೋತ್ರ ಸಂದೇಶವನ್ನು ಕೇಳಿದ ಜನರಿಗಾಗಿ ಸ್ತೋತ್ರ ನಜರೈತಿನಾದ ಯಶ ನಾಮದಲ್ಲಿ ಕರ್ತನೆ ಸ್ವಾಮಿ ನಾವು ಅವರಿಗೆ ಆರೋಗ್ಯವನ್ನು ಬಿಡುಗಡೆ ಮಾಡ್ತೇವೆ ಸಂತೋಷ ಸಮಾಧಾನಗಳನ್ನು ನಾವು ಬಿಡುಗಡೆ ಮಾಡ್ತೇವೆ ಕ್ರಿಸ್ತ ಯೇಷನಿಂದಾದ ಅದ್ಭುತವಾದ ಜಯವು ಕರ್ತನವರಿಗೆ ಪ್ರಕಟವಾಗಲಿ ಸ್ವಾಮಿ ಕರ್ತನೆ ದೇವರ ಸಂಗಡ ಒಡಂಬಟ್ಟು ಸಮಾಧಾನದಂದಿರು ಆಗ ನಿನಗೆ ಶುಭ ಉಂಟಾಗುವುದು ಅಂತ ಹೇಳಿದ ಕಾಯಿ ಸ್ತೋತ್ರ ಕರ್ತನೇ ನಾವು ನಿನ್ನ ಸಂಗಡ ಒಡಂಬಟ್ಟಿದ್ದೇವೆ ಇನ್ನು ನಮ್ಮ ಜೀವಿತಕ್ಕೆ ಅಶುಭಗಳು ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ ಕರ್ತನೆ ಎಲ್ಲ ಶುಭಗಳಿಂದ ನಮ್ಮನ್ನು ತುಂಬಿಸಿದರೆ ಕಾಯಿ ಸ್ತೋತ್ರ ನಿನಗೆ ಘನ ಮಾನ ಮಹಿಮೆಗಳನ್ನು ಸಮರ್ಪಿಸ್ತಾ ಕೊಟ್ಟಿರೋದೇ ಸಮಯಗಾಗುವಂತೇ ತಿಳಿಸ್ತಾ ಏ ಶಿವಿನ ನಾಮದಲ್ಲಿ ಬಿಡಿದ್ದೇನೆ ತಂದೆಯೇ ಆಮೇಲೆ ನನ್ನ ಮನವೇ ಯಹೋವನನ್ನು ಕೊಂಡಾಡು ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ ನನ್ನ ಮನವೇ ಯಹೋವನನ್ನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು ಅಲಲುಯ